ಹಾಯ್, ನಾನು ಕಾರ್ತಿಕ್ ಪ್ರಕಾಶ್, ಗೋಲ್ಡ್ ಲೋನ್ ಸೇಲ್ಸ್ ಕಂಪನಿ ಇಂದ. ಇದು ಓಕೆ ನಾವು ಬ್ಯಾಂಗ್ಳೂರು, ಹೈದರಾಬಾದ್, ಚೆನ್ನೈ ಎಲ್ಲ ಕಡೆ ಇದೆ. ಸೊ ಇದೇನಂದ್ರೆ, ನಾವು ಒಂದು ಮಲ್ಟಿ ಮೇಕರ್ ಪ್ರಾಡಕ್ಟ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ ಈಗ ನೀವು ಏನಂದ್ರೆ, ಫಸ್ಟ್ ಎಲ್ಲ ನೀವು ಚಪಾತಿ ಮೇಕರ್ ನೋಡಿರ್ತೀರಾ. ಸೊ ಅದರಿಂದ ಇದು ಕಂಪ್ಲೀಟ್ ಡಿಫ್ರೆಂಟ್ ಇರ್ತದೆ. ಸೊ ಅದನ್ನೇ ನಾವು ಒಂದು ಡೆಮೋ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಇದರಲ್ಲಿ ಏನೇನು ಮಾಡ್ಕೋಬಹುದು ಸರ್, ಏನೇನು ಮೇಡಮ್, ಫ್ಯೂಚರ್ಸ್ ಇದರಲ್ಲಿ ಇರುತ್ತೆ? ನಿಮಗೆ ಚಪಾತಿ ಅಂತಲ್ಲ, ನಾವೆಲ್ಲ ಮಾಡಿದ ಪ್ರತಿಯೊಂದು ಐಟಮ್ ನಿಮ್ಗೆ ಆಗುತ್ತೆ. ಚಪಾತಿ, ಪರೋಟಾ, ಹೋಳಿಗೆ, ದೋಸಾ, ಬ್ರೆಡ್ ಟೋಸ್ಟ್, ಬ್ರೆಡ್ ಸ್ಯಾಂಡ್ವಿಚ್, ಎಗ್ ಆಮ್ಲೆಟ್, ಏನಕ್ಕಿಂತ ವೆಜಿಟೇಬಲ್ ಸ್ಟಫ್ಡ್ ಪರೋಟಾಸ್, ವೆಜಿಟೇಬಲ್ಸ್ ಫ್ರೈ ಮಾಡ್ಕೋಬಹುದು ಫ್ರೆಂಡ್ಸ್ ಫ್ರೈ ಆದಾಗ. ಹಾಗೆ ಏನಾನ ಇದಕ್ಕೆ ವಾರಂಟಿ ಆ ತರ ಏನಾನ ಇರುತ್ತೆ ಮೇಡಮ್, ಈ ಸರ್? ಟೋಟಲ್ ಪ್ರಾಡಕ್ಟ್ ಬಂದು 1 ಇಯರ್ ಗ್ಯಾರಂಟಿ ಇದೆ. ಅಂಡ್ ಲೈಫ್ ಟೈಮ್ ನಿಮಗೆ ಸರ್ವಿಸ್ ಫ್ರೀ ಇದೆ. ನಮ್ದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ವಿಸ್ ಸೆಂಟರ್ ಇದೆ. ಥ್ರೂ ಔಟ್ ಎಲ್ಲಿ ಬೇಕಂದ್ರೂ ಸರ್ವಿಸ್ ಎಲ್ಲ ಕೊಡ್ತೀನಿ. ಇವನ್ ಫ್ರೀ ಆಫ್ ಕಾಸ್ಟ್ ನಿಮಗೆ ಮೆಟೀರಿಯಲ್ ಕಳ್ಸಿಕೊಡ್ತೀನಿ ಔಟ್ ಆಫ್ ಸ್ಟೇಷನ್. ಅಂದ್ರೆ ಓಕೆ, ಬ್ಯಾಂಗ್ಳೂರ್ ಅಂದ್ರೆ ನಾವೇ ಈ ತರ ಡೈರೆಕ್ಟ್ ಡೆಮೋ ಕೊಡ್ತಾ ಇದೀನಿ, ಮನೆಗೆ ಬಂದು ಸರ್ವಿಸ್ ಮಾಡ್ಕೊಡ್ತೀನಿ. ಇದು ಫ್ರೀ ಶಿಪ್ಪಿಂಗ್ ಅಲ್ಲಿ ಕೊರಿಯರ್ ಮಾಡ್ತೀರಾ? ಫ್ರೀ ಶಿಪ್ಪಿಂಗ್ ಅಲ್ಲಿ ಸರ್, ಕೊರಿಯರ್ ಕಾಸ್ಟ್ ಮಾಡ್ತೀವಿ. ಎಲ್ಲ ಎಷ್ಟು ಬರ್ಬೋದು ಮೇಡಮ್? ಕಾಸ್ಟ್ ಇದು ಆಕ್ಚುಲ್ ನಿಮಗೆ ಬಂದ್ಬಿಟ್ಟು ಔಟ್ ಸೈಡ್ ಮಾಡೋದು 2975. ನಿಮ್ ಚಾನೆಲ್ ಇಂದ ನಾವು ಪ್ರಮೋಟ್ ಮಾಡೋದ್ರಿಂದ ಒಂದು 400 ಆಫರ್ ಮಾಡ್ತಾ ಇದೀನಿ. 2575 ಆಗುತ್ತೆ. 2575, ಅದು ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀರಾ? ಹೌದು, ಫ್ರೀ ಸೊ ಶಿಪ್ಪಿಂಗ್. ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್, ಅದೇ ಅವ್ರಿಗೆ ನೀವು ಯಾತರ ಮಾಡ್ಕೊಡ್ತೀರಾ? ಬ್ಯಾಂಗ್ಳೂರ್ ಅಂದ್ರೆ ಒಂದು 200 ರುಪೀಸ್ ಕನ್ಫರ್ಮೇಶನ್ ಅಮೌಂಟ್ ನಮ್ಗೆ ಕಳ್ಸಿದ್ರೆ ನಾವು ಮನೆಗೆ ಹೋಗಿ ಡೆಮೋ ಮಾಡಿ ಅವ್ರಿಗೆ ಡೆಲಿವರಿ ಮಾಡ್ತೀನಿ. ಸೊ ಡೆಲಿವರಿ ಮಾಡ್ತೀರಾ, ಬಟ್ 2575 ಬರುತ್ತಾ? ಹೌದೌದು. ಸೊ ಎಕ್ಸ್ಟ್ರಾ ಚಾರ್ಜಸ್ ನೀವು ಸರ್ವಿಸ್ ಚಾರ್ಜ್ ಏನು ತಗೊಳ್ಳಿ? ಇಲ್ಲ, 200 ರುಪೀಸ್ ನಿಮ್ಗೆ ಮೈನಸ್ ಆಗ್ಬಿಡ್ತದೆ. ಓಕೆ, 2375 ಮನೇಲಿ ಕೊಡಿದ್ರೆ ಸಾಕು. ಓಕೆ, ಸೊ ಔಟ್ ಆಫ್ ಸ್ಟೇಷನ್ ಅಂದ್ರೆ ನಿಮ್ಗೆ 2575. ಸೊ ನೀವು ಹೇಳ್ಕೊಡ್ತೀರಾ ಮತ್ತೆ 1 ಇಯರ್ ಸರ್ವಿಸು ಇರುತ್ತೆ? ಎಲ್ಲ ಇರ್ತದೆ ಮೇಡಮ್, ಕಂಪಲ್ಸರಿ. ಓಕೆ ಸರ್, ಐಟಮ್ ತೋರಿಸಿ. ಓಕೆ, ತೋರಿಸಿ. ಏನ್ ನೇಮ್ ಸರ್ ಇದಕ್ಕೆ ಮೇಡಮ್? ಇದ ಹೆಸರು ಮಲ್ಟಿ ಮೇಕರ್. ಮಲ್ಟಿ ಮೇಕರ್ ಮೇಡಮ್, ನಾವು ಎರಡು ನೇಮ್ ಅಲ್ಲಿ ಮಾಡ್ತಾ. ಒಂದು ನ್ಯಾಷನಲ್ ಬರ್ತದೆ, ನಿಮಗೆ ಬಂದ್ಬಿಟ್ಟು ಬ್ರೈಟ್ ಅಂತ ಬರ್ತದೆ. ಸೊ ಎರಡು ಕಂಪನೀಸ್ ನಮ್ಮ ಹತ್ರ ಇರುತ್ತೆ. ಎರಡು ಇದೆ. ಸೊ ಎರಡು ಒಂದೇ ಕಾಸ್ಟ್ ಇರುತ್ತಾ? ಒಂದೇ ಕಾಸ್ಟ್, ಒಂದೇ ಪ್ರಾಡಕ್ಟ್. ಅದು ಬ್ರ್ಯಾಂಡ್ ವೈಸ್ ಸಮ್ ಕಸ್ಟಮರ್ಸ್ ಗೆ ಬೇರೆ ಒಂದು, ಈಗ ಹೈದರಾಬಾದ್ ಅಲ್ಲಿ ಬ್ರೈಟ್ ಚೆನ್ನಾಗಿ ಹೋಗುತ್ತೆ, ಇಲ್ಲಿ ಬಂದು ನ್ಯಾಷನಲ್ ಇರುತ್ತೆ. ಸೊ ಆ ರೀತಿಗೆ ಎರಡು ಬ್ರ್ಯಾಂಡ್ ಇಟ್ಟಿರೋದು. ಸೊ ಪ್ರಾಡಕ್ಟ್ ಒಂದೇ ನಿಮಗೆ. ಸೊ ಇದರಲ್ಲಿ ನಿಮಗೆ ಬಂದ್ಬಿಟ್ಟು ನೋಡಿದ್ರೆ ಚಪಾತಿ ಮಾತ್ರ ಅಲ್ಲ, ಟವಲ್ ಮಾತ್ರ ಪ್ರತಿಯೊಂದು ಐಟ ಆಗುತ್ತೆ. ಸೊ ಫಸ್ಟ್ ನೀವು ಇದು ಡೀಪ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಟವ ತರ ಬಂದಿದೆ. ಫಸ್ಟ್ ಹೌದು, ಫಸ್ಟ್ ಈಗ ನೀವು ನಾರ್ಮಲ್ ಚಪಾತಿ ಮೇಲೆ ಏನ್ ಬಂದಿದೆ, ಟೆಫ್ಲಾನ್ ಫ್ಲಾಟ್ ಟೈಪ್ ಬಂದಿರುತ್ತದೆ. ಇದು ಅಲ್ಲ ಟೈಪ್ ಬಂದಿರೋದ್ರಿಂದ ಇದರಲ್ಲಿ ಟವಲ್ ಮಾಡಿದ ಪ್ರತಿಯೊಂದು ಐಟ ಆಗುತ್ತೆ. ಇದು ಸೆರಾಮಿಕ್ ಕೋಟೆಡ್ ಬರ್ತದೆ. ಸೆರಾಮಿಕ್ ಕೋಟೆಡ್ ಫಸ್ಟ್ ಬಂದ್ರು ಟೆಫ್ಲಾನ್ ಕೋಟೆಡ್. ಸೊ ಇದು ಸೆರಾಮಿಕ್ ಕೋಟೆಡ್ ಅಂದ್ರೆ ನೀವು ಎಣ್ಣೆ ಬೇಕಂದ್ರೆ ಯೂಸ್ ಮಾಡಿಸ್ಕೋಬಹುದು. ಇದು ಫಸ್ಟ್ ನಾವು ಮಾಡಕ್ ಮುಂಚೆ ಒಂದು 5 ಮಿನಿಟ್ಸ್ ಮುಂದೆ ಆನ್ ಮಾಡೋ ಆತರ ಏನಾದ್ರು ರೂಲ್ಸ್ ಇರುತ್ತಾ? ಈಗ ಆನ್ ಮಾಡಿದ್ರೆ ಒಂದು 5 ಮಿನಿಟ್ಸ್ ನಾವು ಪ್ಲಗ್ ಆನ್ ಮಾಡಿದ್ರೆ ಈಗ ಆಲ್ರೆಡಿ ಹೀಟ್ ಆಗಿದೆ. ಈಗ 5 ಮಿನಿಟ್ಸ್ ಗ್ರೀನ್ ಲೈಟ್ ಬರ್ತದೆ. ಗ್ರೀನ್ ಲೈಟ್ ಬಂದ ಮೇಲೆ ನಾವು ಶುರು ಮಾಡಬಹುದು. ಸಮ್ ಟೈಮ್ಸ್ ಗ್ರೀನ್ ಲೈಟ್ ಬಂದಿಲ್ಲ, ವೋಲ್ಟೇಜ್ ಲೋ ಇದೆ. ಸೊ ನೀವು ಗ್ರೀನ್ ಲೈಟ್ ಬಂದ್ರೆ 5 to 7 ಮಿನಿಟ್ಸ್ ವೇಟ್ ಮಾಡಿ ಯೂಸ್ ಮಾಡಿ. ಇದು ಆಟೋಮೆಟಿಕ್ ನಿಮಗೆ. ಈಗ ಮತ್ತೆ ಹೀಟ್ ಕಮ್ಮಿ ಆಯ್ತಂದ್ರೆ ಆಟೋಮೆಟಿಕ್ ರೆಡ್ ಬರ್ತದೆ, ಹೀಟ್ ಜಾಸ್ತಿ ಆದ್ರೆ ರೆಡ್ ಗ್ರೀನ್ ಅಲ್ಲ ಇರುತ್ತೆ. ಆತರ ನಿಮಗೆ ಟೆಂಪರೇಚರ್. ಸೊ ಇದು ಮತ್ತೆ ಶಾಕ್ ಹೊಡೆಯೋ ತರ ಏನು ಪ್ರಾಬ್ಲಮ್? ಒಳಗಡೆ ಸೇಫ್ಟಿ ಫ್ಯೂಸ್ ಇದೆ, ಓನ್ಲಿ ಬಿಸಿ ಇರುತ್ತದೆ. ಕುಕ್ಕರ್ ತರ ಎಲ್ಲ ಬಿಸಿ ಇರುತ್ತದೆ. ಈ ಹ್ಯಾಂಡಲ್ ಬಿಸಿ ಇರಲ್ಲ, ಬ್ಯಾಲೆನ್ಸ್ ಕಡೆ ಬಿಸಿ ಇರುತ್ತದೆ. ಬಟ್ 100% ನಿಮಗೆ ಶಾಕ್ ಪ್ರೂಫ್ ಗ್ಯಾರಂಟಿ ಇದೆ. ನಾವು ದೋಸೆ ಎಲ್ಲ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಶಾಕ್ ಹೊಡೆಯೋ ಚಾನ್ಸಸ್ ಇಲ್ಲ ನಿಮಗೆ. ಸೊ ನೆಕ್ಸ್ಟ್ ನಿಮಗೆ ನೋಡಿ, ಸೊ ಇವಾಗ ಡೆಮೋ ಸ್ಟಾರ್ಟ್ ಮಾಡ್ತೀರಾ? ಸೊ ಇವರು ಫ್ರೆಂಡ್ಸ್ ನಮ್ಮ ಮನೆಗೆ ಬಂದು ಇವರು ಡೆಮೋ ಅನ್ನೋದು ಕೊಡ್ತಾ ಇದಾರೆ. ಐಟಮ್ಸ್ ಎಲ್ಲ ರೆಡಿ ಮಾಡ್ಬಿಡು. ನೀವು ಫಸ್ಟ್ ಇದು ಪ್ರಾಡಕ್ಟ್ ಆನ್ ಮಾಡ್ತೀರಾ, ಒಂದು 5 ಮಿನಿಟ್ಸ್ ಅಲ್ಲಿ ಹೀಟ್ ಆಗುತ್ತೆ. ಸೊ ಹೀಟ್ ಆದ್ಮೇಲೆ ಶುರು ಮಾಡಬಹುದು. ಸೊ ಅದಕ್ಕೆ ಮುಂಚೆ ಬಂದು ಪ್ರಿಪರೇಷನ್ ಬಂದು ಹಿಟ್ಟು. ನಾವು ಹಿಟ್ಟು ಬಂದು ಜನರಲ್ ಆಗಿ, ಸೊ ಅದು ಸ್ವಲ್ಪ ಹೇಳ್ಬಿಡಿ ಸರ್, ಯಾಕಂದ್ರೆ ಐಡಿಯಾ ಇರಲ್ಲ ಯಾವ ತರ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ. ಕೊಟ್ಟಿದ ಹಿಟ್ ಏನ್ ಕೊಟ್ಟಿರಂದ್ರೆ ಸ್ವಲ್ಪ ಹಾರ್ಡ್ ಕೊಟ್ಟಿರೋ, ಮಾಮೂಲು ನಡ್ಸಕ್ಕೆ ಹಾರ್ಡ್. ಹೌದು, ನಾವು ರೆಗ್ಯುಲರ್ ಮನೇಲಿ ಯಾವ ತರ ಯೂಸ್ ಮಾಡ್ತಿರೋ ಆ ತರ ನಾವು ಪ್ರಿಫರ್ ಮಾಡ್ತೀವಿ. ನಿಮ್ ಮುಂಚೆ ನೋಡಿ, ಹಿಟ್ಟು ಸ್ವಲ್ಪ ನೀರ್ ಹಾಕಿ ಕಲಸಿ ಲಾಸ್ಟ್ ಅಲ್ಲಿ 1 ಸ್ಪೂನ್ ಆಯಿಲ್ ಹಾಕಿ ಈಗ ಹೋಳಿಗಡ್ಡೆ ತರ ಮಾಡಿಟ್ಟಿದ್ದೀವಿ. ಓಕೆ ಓಕೆ, ಹೋಳಿಗಡ್ಡೆ ತರ ಇರ್ತದೆ. ಸೊ ಇದು ಕನ್ಸಿಸ್ಟೆನ್ಸಿ, ಹೋಳಿಗೆ ಇಟ್ಟು ಬೊಟ್ ಮಾಡ್ತಾರಲ್ಲ ಆ ತರ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇದನ್ನ ಇಟ್ಟು ಬಂದ್ಬಿಟ್ಟು ಹಂಗೆ ಇಟ್ಟು ನಾವು ಪ್ರೆಸ್ ಮಾಡಕ್ ಆಗಲ್ಲಲ್ವಾ. ಸೊ ಇದು ಏನ್ ಮಾಡ್ತೀನಿ, ಎಷ್ಟು ಚಪಾತಿ ಬೇಕೋ ಈ ತರ ನೋಡಿ ಬಾಲ್ ಮಾಡ್ತಾ ಇದೀನಿ. ಈ ತರ ಬಾಲ್ ಮಾಡಿ, ಸೊ ಎಷ್ಟು ಚಪಾತಿ ಬೇಕೋ ಈ ತರ ಡ್ರೈ ಪೌಡರ್ ನಾವು ಮತ್ತೆ ಪ್ರೆಸ್ ಮಾಡಿದ್ರೆ ಅಂಟುತ್ತೆ. ಆ ರೀತಿಗೆ ಡ್ರೈ ಪೌಡರ್ ಟಚ್ ಮಾಡಿ ಈ ತರ ನಿಮಗೆ ಫ್ಲಾಟ್ ಮಾಡಿ ಇಡ್ತೀನಿ. ಓಕೆ, ಸ್ವಲ್ಪ ಫ್ಲಾಟ್ ಆಗಿ ರೌಂಡ್ ಆಗಿ ಇಕ್ಬಾರ್ದು. ಸೊ ಫ್ಲಾಟ್ ಎಷ್ಟು ಚಪಾತಿ ಫಸ್ಟ್ ಪ್ರಿಪರೇಷನ್ ಫ್ಲಾಟ್ ಮಾಡಿ ಇಟ್ಕೊಳ್ಳಿ. ಇದು ಫಸ್ಟ್. ಸೊ ಮೇನ್ ಇಟ್ಟು ಬಂದು ಲೂಸ್ ಆಗಿರ್ಬೇಕು. ಇಟ್ಟು ಹೋಳಿಗೆ ಯಾವ ತರ ಪ್ರಿಪೇರ್ ಮಾಡ್ತಿರೋ ಆ ತರ ಇರ್ಬೇಕು. ಅಂಟಬಾರ್ದು ಅಂತ ಏನ್ ಮಾಡಿದ್ರಿ, ಲೈಟ್ ಗೆ ಆಯಿಲ್ ಅಪ್ಲೈ ಮಾಡಿ, ಲೈಟ್ ಗೆ ಸ್ಟಿಕ್ ಆಗುತ್ತಲ್ವಾ, ಈ ಸ್ಟಿಕ್ ಕೂಡ ಬದಕಬಾರ್ದು ಅಂತ ಏನ್ ಮಾಡ್ತಾ ಇದೀನಿ. ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೋಬೇಕು. ಆಯಿಲ್ ಫಸ್ಟ್ ಹಾಕಿದ್ರೆ ಜಾಸ್ತಿ ಆಗಿದ್ರೆ ಚಪಾತಿ ಫುಲ್ಕ ಬರಲ್ಲ. ಸೊ ವಿತೌಟ್ ಆಯಿಲ್ ಫುಲ್ಕ ಬರುದು, ಲೈಟ್ ಅಪ್ಲೈ ಮಾಡಿದ್ರೆ ಸಾಕು. ಸೊ ಆಮೇಲೆ ನಿಮ್ಗೆ ಬೇಕಾದ್ರೆ ಆಯಿಲ್ ಯೂಸ್ ಮಾಡಿ. ಓಕೆನಾ? ಸೊ ಈಗ ಎಷ್ಟು ಚಪಾತಿ ಬೇಕೋ ಇದರ ಫ್ಲಾಟ್ ಮಾಡಿ ಇಟ್ಟುಕೊಳ್ಳಿ. ಓಕೆನಾ? ಇದು ಶಾಕ್ ಹೊಡೆಯೋ ತರ ಏನು ಇರಲ್ಲ ಸರ್? ಒಳಗಡೆ ಸೇಫ್ಟಿ ಫ್ಯೂಸ್ ಅಂಡ್ ಇನ್ಸ್ಟಾಲೇಷನ್ ಇದೆ, ಎಲ್ಲಿ ಕೂಡ ನಿಮ್ಗೆ ಶಾಕ್ ಹೊಡೆಯಲ್ಲ. 100% ನಿಮ್ಗೆ ಶಾಕ್ ಪ್ರೂಫ್ ಗ್ಯಾರಂಟಿ ಇದೆ.
ಎಷ್ಟು ಚಪಾತಿ ಬೇಕೋ ಈಗ ನಾವು ಈ ತರ ಪ್ರಿಪರೇಷನ್ ಮಾಡಿ ಇರ್ತೀವಿ. ಮೇನ್ ಅದು ರೌಂಡ್ ಅಲ್ಲಿ ಇರಬಾರ್ದು, ಫ್ಲಾಟ್ ಆಗಿ ಮಾಡ್ಕೋಬೇಕು, ಫ್ಲಾಟ್ ಮಾಡ್ಕೋಬೇಕು. ನೀವು ರೌಂಡ್ ಅಲ್ಲಿ ಇಟ್ಟದ್ರು ಬರ್ತದೆ, ಬಟ್ ಅಲ್ಲಿ ಸಮ್ ಪ್ರಾಕ್ಟಿಕ್ಸ್ ಬೇಕು. ಸೊ ಆ ರೀತಿಗೆ ಫ್ಲಾಟ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ. ಸೊ ಫಸ್ಟ್ ಆನ್ ಮಾಡಕ್ ಮುಂಚೆ, ಯಾಕಂದ್ರೆ ನಿಮ್ಮ ಮ್ಯಾನುಫ್ಯಾಕ್ಚರ್ಸ್ ನಿಮ್ಗೆ ಐಡಿಯಾ ಇರುತ್ತೆ, ಬಟ್ ನಮ್ಮಂತವ್ರಿಗೆ ಐಡಿಯಾ ಇರಲ್ಲ. ನಾವು ಲೈವ್ ಡೆಮೋ ಕೊಡ್ತಾ ಇದೀನಿ ಮೇಡಮ್. ಇದೇನಲ್ಲ, ಯಾರು ಬೇಕಾದ್ರೆ ಚಿಕ್ಕವ್ರನ್ನ ದೊಡ್ಡವ್ರು ಯಾರು ಬೇಕಾದ್ರೆ ಮಾಡ್ಕೋಬಹುದು. ಒಂದೇ ವಿಷಯ ಇಟ್ಟು ಮಾತ್ರ ಕನ್ಸಿಡರ್, ಯಾಕಂದ್ರೆ ಕಂಪಲ್ಸರಿ ನೈಟ್ ಟೈಮ್ ಚಪಾತಿ ಮಾಡ್ತಾರೆ, ಸ್ವಲ್ಪ ಜನ ಮಧ್ಯಾಹ್ನ ಟೈಮ್ ಮಾಡ್ತಾರೆ, ಬಟ್ ಅವ್ರ ನಾರ್ಮಲ್ ಆಗಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲ, ಇದು ಬಂದು ನಿಮಗೆ ಯಾರು ಬೇಕಾದ್ರೆ ಮಾಡ್ಕೋಬಹುದು, ಯಾವಾಗ ಎನಿ ಟೈಮ್ ಮಾಡಬಹುದು, ಇಟ್ಟು ಪ್ರಿಪೇರ್ ಮಾಡಿದ್ರೆ ಸ್ಟಾರ್ಟ್. ಸೊ ಅದಕ್ಕೆ ಏನಾರ ರೆಸ್ಟ್ರಿಕ್ಷನ್ಸ್ ಇದೆ ಸರ್? ಇಲ್ಲ, ಒನ್ ಅವರ್ ಮುಂದೆ ಇಟ್ಟು ರೆಡಿ ಮಾಡ್ಬಿಡಬೇಕು? ಕಲ್ಸ್ಕೊಡಿದ್ರೆ ಇಮಿಡಿಯೇಟ್ ಮಾಡ್ತಾ ಇದೀನಿ. ಏನಿಲ್ಲ, ಯಾವಾಗ ಮಾಡಿದ್ರೆ ಈ ಕನ್ಸಿಸ್ಟೆನ್ಸಿ ಇರಬೇಕು. ಓಕೆ, ಮೇನ್ ಕನ್ಸಿಸ್ಟೆನ್ಸಿ ಆ ತರ ಇರಬೇಕು. ಈ ತರ ಬಾಲ್ ಮಾಡಿದ್ರೆ ಬಾಲ್ ಆಗಿಡಬಾರ್ದಕ್ಕಿಂತ ಇದನ್ನ ಸ್ವಲ್ಪ ಡ್ರೈ ಬೋರ್ಡ್ ಟಚ್ ಮಾಡಿ ಫ್ಲಾಟ್ ಮಾಡಿ ಇಡ್ತೀನಿ. ಸೊ ಎಷ್ಟು ಚಪಾತಿ ಬೇಕು ಅಂದ್ರೆ ಫ್ಲಾಟ್ ಮಾಡಿ ಇಡ್ಬೇಕು. ಓಕೆ, ಫುಲ್ ಲೂಸ್ ಕಂಡೀಷನ್, ನೀವು ಎಷ್ಟು ಲೂಸ್ ಮಾಡಿದ್ರೆ ಪರವಾಗಿಲ್ಲ, ಗಟ್ಟಿ ಇರಬಾರ್ದು ಅಷ್ಟೇ. ಓಕೆನಾ? ಸೊ ಇದು ಫಸ್ಟ್ ಇಂಪಾರ್ಟೆಂಟ್. ಈಗ ಮತ್ತೆ ಏನ್ ಮಾಡ್ಬೇಕು, ಆನ್ ಮಾಡಿದಿರಲ್ವಾ, ಈಗ ಫೈವ್ ಮಿನಿಟ್ಸ್ ಹೀಟ್ ಆಯ್ತು. ನಾವು ಹೊಸ ಮಿಷಿನ್ ಹೀಟ್ ಇದೆ ಅಲ್ಲ, ಹೀಟ್ ಇದೆ, ಫುಲ್ ಹೀಟ್ ಬಂದ್ಬಿಟ್ಟು ಯೂಸ್ ಮಾಡ್ಬೇಕು. ನೋಡಿ, ಇದು ಈಗ ಒಬ್ಬೊಬ್ರು ಆನ್ ಮಾಡಿದ ತಕ್ಷಣ ಹೋಗಿ ಪ್ರೆಸ್ ಮಾಡಿದ್ರೆ ಹೀಟ್ ಇಲ್ಲ ಅಂದ್ರೆ ಸ್ಪೆಟ್ ಆಗಲ್ಲ. ಇದು 70% ಹೀಟ್ ಅಲ್ಲಿ ಸ್ಪೆಟ್ ಆಗಲ್ಲ. ಆಯಿಲ್ ಆಗ್ಬೇಕಾ ಕಂಪಲ್ಸರಿ ಮೇಡಮ್? ಕಂಪಲ್ಸರಿ ಇಲ್ಲ, ಈಗ ಹೊಸ ಮಿಷಿನ್ ಗೆ ಜಸ್ಟ್ ಇರುತ್ತದೆ. ಸೊ ಈಗ ನಾವ್ ಏನ್ ಮಾಡ್ತಾ ಇದೀನಿ, ಜಸ್ಟ್ ಕ್ಲೀನಿಂಗ್ ಪ್ರೊಸೀಜರ್ ಗೆ ಈ ತರ ಮಾಡ್ತಾ ಇದೀನಿ. ಆಯಿಲ್ ಯೂಸ್ ಮಾಡ್ತಾ ಇದೀನಿ, ಯೂಸ್ ಮಾಡ್ತಾ ಇದೀನಿ. ನೋಡಿ, ಕ್ಲೀನಿಂಗ್ ಬಂದು ಅಷ್ಟೇ, ಕ್ಲೀನಿಂಗ್ ಪ್ರೊಸೀಜರ್ ಇಷ್ಟೇ. ಇದರಲ್ಲಿ ಏನೋ ನಿಮಗೆ ಬಂದ್ಬಿಟ್ಟು ದೊಡ್ಡ ಕ್ಲೀನಿಂಗ್ ಇಲ್ಲ. ನಿಮ್ಗೆ ಬೇಕಾದ್ರೆ ಮೇನ್ ಪ್ಲಸ್ ಪಾಯಿಂಟ್ ಏನಂದ್ರೆ, 1 ಇಯರ್ ವಾರಂಟಿ ಇರುತ್ತೆ ಅಲ್ಲ, ಅದಕ್ಕೆ ಆರಾಮಾಗಿ ತಗೋಬಹುದು. 1 ಇಯರ್ ಒಳಗಡೆ ಏನಾದ್ರೆ ನೀವೇ ಸರ್ವಿಸ್ ಮಾಡ್ಕೊಡ್ತೀರಾ. ಮಿಕ್ಸಿ ತರ ಮೇಡಮ್, 5 ಇಯರ್ 7 ಇಯರ್ ಯೂಸ್ ಮಾಡಬಹುದು. ಈಗ ನಾವು ಗ್ಯಾರಂಟಿ ಕೊಡೋದು 1 ಇಯರ್ ಕೊಡ್ತಾರೆ. 1 ಇಯರ್ ಆದ್ಮೇಲೆ ಏನಪ್ಪ ಅಂದ್ರೆ ಪಾರ್ಟ್ಸ್ ಚಾರ್ಜ್ ಮಾಡ್ತಾರೆ, ಬಂದು ಮಾಡೋದು ಫ್ರೀ, ಸರ್ವಿಸ್ ಫ್ರೀ ಇರುತ್ತೆ. ಅದ್ರಲ್ಲಿ ಪಾರ್ಟ್ಸ್ ಏನೋ ಹೋಗಿದ್ರೆ ರೆಡಿ ಮಾಡ್ಕೊಡ್ತೀರಾ. ಸೊ ಯಾಕಂದ್ರೆ ತುಂಬಾ ಜನಗೆ ಈ ತರ ಮಿಷಿನ್ ಅನ್ನೋದು ಕಂಪಲ್ಸರಿ ಬೇಕಾಗಿರುತ್ತೆ ಡೈಲಿ ರೊಟೀನ್ ಡ್ರೈವ್ ಗೆ. ನಮ್ಗೆ ಟೈಮ್ ಸ್ವಲ್ಪ ಸೇವ್ ಆಗುತ್ತೆ ಮೇನ್, ಅದಕ್ಕೆ ನನ್ಗಂತೂ ತುಂಬಾ ಎಕ್ಸೈಟ್ ಆಗಿದೆ. ಈಗ ನೋಡಿ ಮೇಡಮ್, ಇಟ್ಟು ಬಂದು ಸೆಂಟರ್ಕಿಂತ 1 ಇಂಚ್ ಹಿಂದೆಗಡೆ ಇಡಬೇಕು. ನಾರ್ಮಲ್ ಸೆಂಟರ್ಕಿಂತ 1 ಇಂಚ್ ಹಿಂದೆ ಇಡಬೇಕು. ಇದು ನೋಡಿ, ರೈಟ್ ಹ್ಯಾಂಡ್ ಹೋಲ್ಡ್ ಮಾಡ್ಬೇಕು ಈ ಹ್ಯಾಂಡ್ ಇದನ್ನ, ರೈಟ್ ಹ್ಯಾಂಡ್. ಹೌದು, ಲೆಫ್ಟ್ ಹ್ಯಾಂಡ್ ಬಂದು ಹಿಂಗ್ ಇಟ್ಟರೆ ಬಿಸಿ ಇರುತ್ತದೆ, ಜಸ್ಟ್ ಮೇಲ್ಗಡೆ ಮಾತ್ರ ಇಟ್ಕೋಬೇಕು. ಇದು ಬಿಸಿ ಇರುತ್ತಾ? ಇದೆಲ್ಲ ಬಿಸಿ ಇರುತ್ತೆ, ಸ್ಟೀಲ್ ಬಾಡಿ ಎಲ್ಲ ಬಿಸಿ ಇರುತ್ತದೆ. ಸೊ ಈಟ್ ಎವಾಪರೇಟ್ ಲೈಟ್ ಲೈಟ್ ಆಗಿ ಬಿಸಿ. ಕುಕ್ಕರ್ ಹಂಗೆ, ನೀವು ಚಿಕ್ಕಂಡೆ ಲೈಟ್ ಬಿಸಿ ಇರುತ್ತದೆ, ದೊಡ್ಡದಿ ಬಿಸಿ ಇರುತ್ತೆ. ಸೊ ಆ ಪ್ರೊಸೀಜರ್. ಸೊ ಇದು ಲೈಟ್ ಯೂಸ್ ಮಾಡಿ ಬೇಕಾದ್ರೆ ಗ್ಲೌಸ್ ಯೂಸ್ ಮಾಡ್ಕೊಳ್ಳಿ, ಗ್ಲೌಸ್. ಸೊ ಈ ತರ ಇಟ್ಕೊಂಡು ನೋಡಿ, ಎರಡು ಒಟ್ಟಿಗೆ ಪ್ರೆಸ್ ಮಾಡಿ ಒಟ್ಟಿಗೆ ಓಪನ್ ಮಾಡಿ. ನಾರ್ಮಲ್ ಜನರು ಏನ್ ಮಾಡ್ತಾರೆ, ಈ ತರ ಮುಚ್ಚಿಬಿಟ್ಟು ಈಗ ಒತ್ತಾರೆ. ಸೊ ಆ ತರ ಒತ್ತಬಾರ್ದು, ಸೈಮೆಂಟ್ ಅಲ್ಲಿ ಎರಡು ಅಟ್ ಅ ಟೈಮ್ ಪ್ರೆಸ್ ಮಾಡಿ ಓಪನ್ ಮಾಡಿ. ಇದು ಒಂದು ಇಂಪಾರ್ಟೆಂಟ್. ಫಸ್ಟ್ ಇಟ್ಟು ಕಲ್ಸೋದು ಇಂಪಾರ್ಟೆಂಟ್, ಫ್ಲಾಕ್ ಮಾಡಿ ಇಡಬೇಕು. ಸೆಕೆಂಡ್, ನಿಮಗೆ ಸೈಮೆಂಟ್ ಅಲ್ಲಿ ಪ್ರೆಸ್ ಮಾಡಿ ಓಪನ್ ಮಾಡಿ. ಇದು ಗೊತ್ತಾಯ್ತು ಅಂದ್ರೆ ನೀವು ಯಾವ್ದೇ ವೆರೈಟೀಸ್ ಮಾಡಿಸ್ಕೋಬಹುದು. ನೋಡಿ, ನಾವು ತೋರಿಸ್ತಾ ಇದೀನಿ, ಒಂದು ಸ್ವಲ್ಪ ಸೆಂಟರ್ ಇಲ್ದಿರ 1 ಇಂಚ್ ಮುಂದೆ ಮಾಡ್ಬೇಕು. ಸೈಮೆಂಟ್ ಅಲ್ಲಿ ಪ್ರೆಸ್ ಮಾಡ್ತಾ ಇದೀನಿ, ಓಪನ್ ಮಾಡಿ. ಸೊ ಒಂದ್ಸಲಿ ನಿಮಗೆ ದೊಡ್ಡದಾಗುತ್ತೆ. ಈಗ ಒಂದು 30-40 ಸೆಕೆಂಡ್ ನೀವು ಶೇಕ್ ಮಾಡಿದ್ರೆ, ಇದು ಮಾಡಿದ್ರೆ ಮಾತ್ರ ನಿಮಗೆ ಒಂದ್ ಕಡೆ ತಲೆಗೆ ಒಂದ್ ಕಡೆ ಇದಾಗುತ್ತೆ. ಇದು ಜನರು ಪ್ರೆಸ್ ಮಾಡಿದ್ರೆ ಸಾಕು. ಒಬ್ಬರು ಏನ್ ಮಾಡಿದ್ರೆ, ಎರಡು ಕೈ ಇಟ್ಕೊಂಡು ಹಿಂಗ ಒತ್ತಾರೆ, ಎಲ್ಲ ಇದು ಇಟ್ಕೊಂಡು ಇದು ಹ್ಯಾಂಡ್ಲ್ ಹೋಗ್ಬಿಡುತ್ತೆ ಅಲ್ಲ, ಆ ತರ ಪ್ರೆಸ್ ಮಾಡಿದ್ರೆ. ನಾವು ಇಟ್ಟು ಲೂಸ್ ಆಗಿ ಕಳ್ಸಿದೀನಿ, ಇದು 70% ಹೀಟ್ ಅಲ್ಲಿ ಸ್ಪ್ರೆಡ್ ಆಗಿದೆ. ಸೊ ಲೈಟ್ ಪ್ರೆಸರ್ ಮಾಡಿದ್ರೆ ಸಾಕು. ಸೊ ಏನ್ ಹಾರ್ಡ್ ಆಗಿ ಪ್ರೆಸ್ ಮಾಡಂಗ ಏನು ಇಲ್ಲ, ಫ್ರೀ ಆಗಿ ಪ್ರೆಸ್ ಮಾಡಬಹುದು. ನೋಡಿ, ಮತ್ತೆ ಏನ್ ಮಾಡ್ಬೇಕು, ಮಾಮೂಲಿ ಹೆಂಚಲ್ಲಿ ಏನ್ ಮಾಡ್ತೀರಾ ಅದೇ ಪ್ರೊಸೀಜರ್. ಒಂದು 10 ಸೆಕೆಂಡ್ಸ್ ಈವನ್ ಆಗಿ ಕುಕ್ ಮಾಡಿ. ಇದರ ಸ್ಟಿಕ್ ಅಲ್ಲಿ ನಿಮ್ ಮಾಮೂಲಿ ಬಟ್ಟೆಯಲ್ಲಿ ಹಿಂಗ್ ಮಾಡ್ತಿರಲ್ಲ, ಅದರ ಎಡ್ಜಸ್ ಗೆ ಮಾತ್ರ ಇದರ ಮಾಡ್ತಾ ಇದೀನಿ. ಸೊ ಈವನ್ ಕುಕ್ ನೋಡಿ, ಮಾಮೂಲಿ ಬಟ್ಟೆಯಲ್ಲಿ ಮಾಡ್ತಿರಲ್ವಾ, ಆತರ ಇದರ ಇದು ಮಾಡ್ತೀರಾ. ಸೊ 10 ಸೆಕೆಂಡ್ ಈವನ್ ಕುಕ್ ಮಾಡಿ, ಎರಡು ಕಡೆ ಉಲ್ಟಾ ಮಾಡಿ ಈವನ್ ಕುಕ್ ಮಾಡಿದ್ರ, ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಿದ ಮೇಲೆ ನೀವು ಫುಲ್ಕ, ನಾವು ಮಾಡ್ಮೇಲೆ ಹೆಂಚಲ್ಲಿ ಫ್ಲೇಮ್ ಅಲ್ಲಿ ಹಾಕ್ತಿರಲ್ಲ, ಅದರ ಫುಲ್ಕ ಬೇಕಂದ್ರೆ ಜಸ್ಟ್ ಇದನ್ನ ಕ್ಲೋಸ್ ಮಾಡಿ, ಪ್ರೆಸ್ಸಿಂಗ್ ಬೇಡ. ಕ್ಲೋಸ್ ಮಾಡುವಾಗ ಅದೇ ಪಫಿ ಆಗುತ್ತೆ, ಜಸ್ಟ್ ಲಿಫ್ಟ್ ಮಾಡಿಬಿಟ್ರೆ ಸಾಕು, ಸಪೋರ್ಟ್ ಕೊಡ್ತಾ ಇದೀವಿ. ನಾವು ಹಂಗೆ ಬಿಟ್ಟರೆ ಸ್ಟೀಮ್ ಹೋಗ್ಬಿಡುತ್ತೆ. ಸೊ ಸಪೋರ್ಟ್ ಮಾಡಿ, ಸೊ ಫುಲ್ಕ ರೆಡಿ. ಫುಲ್ ಮಾಡಬಾರ್ದು, ಫುಲ್ ಕ್ಲೋಸ್ ಮಾಡಬಾರ್ದು, ಸುಮ್ಮನೆ ಕ್ಲೋಸ್ ಮಾಡಿ ಹಂಗೆ ಲಿಫ್ಟ್ ಮಾಡಿ. ಓಕೆ, ಲಿಫ್ಟ್ ಮಾಡಬೇಕು. ಸೊ ಇದು ಫುಲ್ಕ ರೆಡಿ ಆಗಿದೆ. ಸೊ ಇದು ಫುಲ್ ಬಾಯ್ಲ್ ಆಗಿರ್ತಾ? ಫುಲ್ ಬಾಯ್ಲ್ ಆಗಿರ್ತದೆ. ಇದಕ್ಕೆ ಬೇಕಾದ್ರೆ ಆಯಿಲ್ ಯೂಸ್ ಮಾಡ್ಕೋಬಹುದು. ಆಮೇಲೆ ನಾವು ಆಯಿಲ್ ಚಪಾತಿನ ಮಾಡ್ತೀನಿ ಅಂದ್ರೆ, ಪ್ಲೈನ್ ಆಯಿಲ್ ಚಪಾತಿ ಅಂದ್ರೆ ಪ್ರೆಸ್ ಮಾಡಿದ ತಕ್ಷಣ ನೀವು ಆಯಿಲ್ ಹಾಕೋಬಹುದು. ಇಲ್ಲ, ನೀವು ಮನೇಲಿ ಸ್ಯಾಟಿ ಚಪಾತಿ ಮಾಡ್ತೀರ, ಫೋಲ್ಡೆಡ್ ಮಾಡ್ತೀನಿ ನಾವು ಬಂದು ಇತರ ತಿನ್ನೋದಿಲ್ಲಪ್ಪ ಅಂದ್ರೆ, ನೋಡಿದ್ರೆ ಯಾವ್ದೇ ಸಪ್ಪಿಂಗ್ ಫೋಲ್ಡೆಡ್ ಮಾಡ್ತೀರ, ಜಸ್ಟ್ ಆಯಿಲ್ ಅಪ್ಲೈ ಮಾಡ್ತಾ ಇದೀನಿ. ನೀವು ಎಷ್ಟು ಕನ್ಸಪ್ಷನ್ ನಿಮ್ ಮೇಲೆ ಡಿಪೆಂಡ್, ನಾವು ಲೈಟ್ ಆಗಿ ಹಾಕ್ತಾ ಇದೀನಿ ಯಾವಾಗಲೂ. ಸೊ ನಿಮ್ಗೆ ಕನ್ಸಪ್ಷನ್ ಹಿಂಗೆ ಹಂಗೆ. ಸೊ ಇದು ಫೋಲ್ಡೆಡ್ ಚಪಾತಿಗೆ. ಸೊ ಇದನ್ನ ಕೂಡ ಏನ್ ಮಾಡ್ಬೇಕು, ಇದರ ಫೋಲ್ಡ್ ಮಾಡ್ತೀರಾ, ಫೋರ್ಟ್ ಟೈಪ್, ಇದ ಲೇಯರ್ ಟೈಪ್. ಇದನ್ನ ಟ್ರಯಾಂಗಲ್ ಬಾಗ್ ಮಾಡಬಹುದು, ಡಬಲ್ ಲೇಯರ್ ಚಪಾತಿ, ಚಿಕ್ ಚಿಕ್ ಇಟ್ಬಿಟ್ಟು ಎರಡು ಇಟ್ಟು ಪ್ರೆಸ್ ಮಾಡಿದ್ರೆ ಅದನ್ನು ಆಗುತ್ತೆ. ಸೊ ಏನ್ ಬೇಕಾದ್ರೆ ಇದು ಸ್ವಲ್ಪ ಡ್ರೈ ಇಟ್ ಟಚ್ ಮಾಡಿ ಇಟ್ಕೊಂಡಿದ್ರ,
ಸೊ ಫೋರ್ ಫೋಲ್ಡ್ ಮಾಡ್ಬಿಟ್ಟು ಆಮೇಲೆ ನಿಮ್ ಟಚ್ ಮಾಡ್ಬಿಟ್ಟು ಸೇಮ್ ನೋಡಿ ಅದೇ ಪ್ರೊಸೀಜರ್ ಸೇಮ್ ಇಡ್ತಾ ಇದೀನಿ, ಜಸ್ಟ್ 5 ಮಿನಿಟ್ ಅಲ್ಲಿ ಪ್ರೆಸ್ ಕೊಡ್ತಾ ಇದೀನಿ, ಓಪನ್ ಮಾಡ್ತಾ ಇದೀನಿ. ಇದು ಲೇಯರ್ಸ್ ಚಪಾತಿ ಆಗುತ್ತೆ ನಿಮಗೆ, ಇದು ಆಯಿಲ್ ಚಪಾತಿ. ಇದು ನಿಮಗೆ ಅಬೌಟ್ 12 ಅವರ್ಸ್ ಸಾಫ್ಟ್ನೆಸ್ ಇರ್ತದೆ, ನಿಮಗೆ 12 hours ಸಾಫ್ಟ್ ಇರುತ್ತೆ. ಹೌದು ಮೇಡಮ್, ಇವತ್ತು ಮಾಡಿ ನಾಳೆ ಬೆಳಗ್ಗೆ ಬರ ತಿನ್ಬಹುದು. ವಿತೌಟ್ ಆಯಿಲ್ ಬಂದು ಒಂದು 4 hours ಇರ್ತದೆ ಮೇಡಮ್. ಮನೆಯಲ್ಲಿ ಮಾಡಿದ್ರು ಒಂದು ಹಾಟ್ ಬಾಕ್ಸ್ ಏನ್ ಮಾಡಿದ್ರೆ ಕಚ್ಚಿ ಪಾಕಿ ಇಡ್ತೀರಾ, ಒಂದು 4-6 hours ಸಾಫ್ಟ್ನೆಸ್ ಇರ್ತದೆ. ಆಯಿಲ್ ಚಪಾತಿ ಲಾಂಗ್ ಟೈಮ್ ಸಾಫ್ಟ್ನೆಸ್ ಇದೆ. ಈ ತರ ಬೇಡ ನಮ್ಗೆ ಪ್ಲೈನ್ ಆಯಿಲ್ ಚಪಾತಿ ಅಂದ್ರೆ ಅವಾಗನೇ ನೀವು ಆಯಿಲ್ ಹಾಕೋಬಹುದು. ಸ್ಮೂತ್ನೆಸ್ ಇದೆ ಚಪಾತಿ, 8 hours ಸಾಫ್ಟ್ನೆಸ್ ಇರ್ತದೆ ನಿಮ್ಗೆ. ಸೊ ಫುಲ್ ಬಾಯ್ಲ್ ಆಗಿರುತ್ತೆ ಮೇಡಮ್, ಫುಲ್ ಬಾಯ್ಲ್ ಹಾಕಿದ್ರೆ ಮಾತ್ರ ಉಬ್ಬುತ್ತೆ. ಈಗ ವಿತೌಟ್ ಬಾಯ್ಲಿಂಗ್ ನಾವು ಕ್ಲೋಸ್ ಮಾಡಿದ್ರೆ ಅದು ಕಡಕ್ ಆಗುತ್ತೆ, ಕ್ರಿಸ್ಪಿ ಆಗುತ್ತೆ. ಕುಕಿಂಗ್ ಆಗಿದ್ರೆ ಮಾತ್ರ ನಿಮ್ಗೆ ಉಬ್ಬುತ್ತೆ. ಇದು ನಿಮ್ಗೆ ಪ್ರಾಪರ್ ಕುಕಿಂಗ್ ಹೆಂಗಂದ್ರೆ ನೀವು ಹೆಂಗ್ ಬೇಕಾ, ನಾವು ಒಂದ್ ಕಡೆ ಮಾತ್ರ ಬಿಡ ಒಂದ್ ಕಡೆ ಸೀದಾಗುತ್ತೆ. ಟೆನ್ ಸೆಕೆಂಡ್ ಸೀವನ್ ಕುಕಿಂಗ್ ನೀವು ಮಾಡಿಸ್ಕೋಬೇಕು ಹೆಂಗ್ ಬೇಕಾ ಹಾಗೆ. ಒಳ್ಳೆ ಪ್ರೆಸ್ಸಿಂಗ್ ಪ್ರೊಸೀಜರ್ ಮಾಡ್ತೀರಾ, ಮತ್ತೆ ಇದು ಟವಾದಲ್ಲಿ ಹೆಂಚ್ ಮಾಡ್ತಾರೆ, ಏನ್ ಡಿಫ್ರೆಂಟ್ ಏನಲ್ಲ, ಸೊ ಅದ್ರ ಮಾಡಿಸ್ಕೋಬಹುದು. ಇದ್ರ ಬಟ್ ಒಬ್ಬೊಬ್ರು ಕೇಳ್ತಾರೆ ಏನ್ ಪ್ರೆಸ್ಸಿಂಗ್ ಮಾತ್ರ ಅಂತೂ ಆತರ ಇಲ್ಲ. ಸೊ ಈಗ ಒಂದು ಹೋಳಿಗೆ ಮಾಡ್ಬೇಕಂದ್ರೆ 2-3 ಜನ ಬೇಕು, ಒಬ್ಬರೇ ಮಾಡಬಹುದು. ಈ ತರ ಲ್ಯಾಂಚ್ ಚಪಾತಿ ಮಾಡ್ಬೇಕಂದ್ರೆ ಮಡಿಸಿಬಿಟ್ಟು ಮಾಡಕ್ಕೆ ಟೈಮ್ ಇರಲ್ಲ, ಸೊ ಇದನ್ನು ಮಾಡಿಸ್ಕೋಬಹುದು. ಈವನ್ ಮೇನ್ ಅದು ಚಪಾತಿ ರೌಂಡ್ ಆಗಿ ಮಾಡೋದೇ ಕಷ್ಟ ಸರ್, ಅದೊಂದು ಫ್ರೈ ಮಾಡೋದು ಏನು ಪ್ರಾಬ್ಲಮ್ ಇಲ್ಲ. ಈಗ ನನಗೆ ನೆಕ್ಸ್ಟ್ ಒಂದು ತುಂಬಾ ಜನರಿಗೆ ಏನ್ ಮಾಡ್ತಾರೆ ಅಂದ್ರೆ ಈಗ ರೋಲ್ ಮಾಡಿ ಮತ್ತೆ ಮಾಡಿ ಇದೆಲ್ಲ ಮಾಡಕ್ಕೆ ಟೈಮ್ ಇಲ್ಲ, ಬರೀ ಪ್ಲೈನ್ ಚಪಾತಿ ಕೂಡ ಮಾಡ್ತಾರೆ. ಬಟ್ ಇದೆಲ್ಲ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ, ಚೆನ್ನಾಗಿರ್ತದೆ. ಅದ್ರ ಔಟ್ಡೋರ್ ಎಲ್ಲ ತಗೊಂಡೋಗ್ಬೋದು. ಗ್ಯಾಸ್ ಕಿಂತ ಕಂಪಾರಿಸನ್ ಕಮ್ಮಿ ಆಗಿದೆ, ಗ್ಯಾಸ್ ಇನ್ಕ್ರೀಸ್ ಆಗ್ತಾ ಇರ್ತದೆ ಪ್ರೈಸಸ್, ಬಟ್ ಕರೆಂಟ್ ನಮ್ಮ ಕಡೆನೆ ಸಿಗೋದು. ಸೊ ಇದು ನಿಮ್ಗೆ ಪ್ರೈಸಸ್ ವೈಸ್ ನೋಡಿ 2 hours ಮೇನ್ ಪೋರ್ಟಬಲ್ ಅಲ್ಲ, ಎಲ್ ಬೇಕಾದ್ರೆ ಅಲ್ಲಿ ತಗೋಬಹುದು. 2 hours ಒನ್ನಿಟ್ ಅಂತೆ ಅಷ್ಟೇ, 2 hours 100 ಚಪಾತಿ ಮಾಡಬಹುದು. 40 seconds ನಾವು ಒಂದ್ ಚಪಾತಿ ಮಾಡ್ತಾ ಇದೀನಿ, 2 hours 100 ಚಪಾತಿ ಮಾಡಬಹುದು. ನೋಡಿ ಇದು ನಿಮಗೆ ಹೋಟೆಲ್ ಪರ್ಪಸ್ ಗೆ ಯೂಸ್ ಮಾಡ್ಕೋಬೋದಾ. ಹೋಟೆಲ್ ಪರ್ಪಸ್ ಅಂದ್ರೆ ಬರೀ ಪ್ರೆಸ್ ಮಾಡಿ ಟವಾದಲ್ಲಿ ಹಾಕೋಬಹುದು, ದೊಡ್ಡ ಹೆಂಚ್ ಇರ್ತದೆ. ಸೊ ಅದರ ಮಾಡ್ಸ್ಕೋಬಹುದು. ನೋಡಿ ಇದು ಲೇಯರ್ ಚಪಾತೀಸ್, 4 layers ನಿಮ್ಗೆ ಬಂದಿರ್ತದೆ. 4 layers ನಿಮ್ಗೆ ಇದಾಗಿದೆ, ಇದು ಲಾಂಗ್ ಟೈಮ್ ಸಾಫ್ಟ್ನೆಸ್ ಇರ್ತದೆ. ಸೊ ಮತ್ತೆ ನಿಮಗೆ ಸ್ಟಫಿಂಗ್ ತೋರಿಸ್ತಾ ಇದೀನಿ. ಈಗ ಸ್ಟಫಿಂಗ್ಸ್ ನೋಡಿದ್ರೆ ನಿಮಗೆ ಬರಿ, ಈಗ ನಾವು ಆಲೂ ಪರೋಟಾ ತೋರಿಸ್ತಾ ಇದೀನಿ, ನೀವು ಕೊಟ್ಟಿದ್ರೆ ಆಲೂ ಪರೋಟಾ ಆಲೂಗಡ್ಡೆನ. ಇದೇ ರೀತಿಗೆ ನಿಮಗೆ ಹೋಳಿಗೆ ಅಂದ್ರೆ ಊರ್ಣ, ಮೈದಾ ಹಿಟ್ಟು ಇಟ್ಬಿಟ್ಟು ಊರ್ಣ, ಸೇಮ್ ಹೋಳಿಗೆ ಕೂಡ ಇದೇ ತರ, ಹೋಳಿಗೆ ಕೂಡ ಇದೇ ತರ. ಜಸ್ಟ್ ನೋಡಿ ಇಟ್ಟಿದ್ರ ಫ್ಲಾಟ್ ಮಾಡಿಸ್ರಾ. ಸೊ ನಿಮಗೆ ಬಂದ್ಬಿಟ್ಟು ಹೋಳಿಗೆ ಮಾಡಬಹುದು, ಹೋಳಿಗೆ ಬಂದ್ಬಿಟ್ಟು ಫ್ಲಾಟ್ ಮಾಡ್ಕೊಳ್ಳಿ. ಫಸ್ಟ್ ಕೈ ಇಟ್ಟಿಗೆ ಆಯಿಲ್ ಅಪ್ಲೈ ಮಾಡಿದ್ದೀನಿ ಅಡಕಲ, ಇದು ಎಕ್ಸ್ಪ್ಲೈನ್ ಮಾಡಿದೀನಿ ಹಂಗೆ ಅಂಟು ಬರ್ದ್ಬಿಟ್ಟು. ಸೊ ಈಗ ಬಂದ್ಬಿಟ್ಟು ನಿಮ್ಗೆ ಆಲೂ ಸ್ಟಫ್ಡ್, ಸೊ ನಿಮ್ಗೆ ಇದರಲ್ಲಿ ಪೆಪ್ಪರ್ ಸಾಲ್ಟ್ ಹಾಕಿದಿರಾ, ನಿಮ್ ಚಿಲ್ಲಿ ಪೌಡರ್ ಗರಂ ಮಸಾಲಾ ನಿಮ್ಗೆ ಏನ್ ಬೇಕು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಹಾಕೋಬಹುದು. ಪೊಟಾಟೋ ಸ್ಟಫಿಂಗ್ಸ್, ಸೊ ನೀವು ಪೊಟಾಟೋ ಒಳಗಡೆ ಇಟ್ಬಿಟ್ಟು ಜಸ್ಟ್ ನೋಡಿ ಇದು ಕ್ಲೋಸ್ ಮಾಡ್ತೀರಾ, ಜಸ್ಟ್ 4 corners ಕ್ಲೋಸ್ ಮಾಡ್ತೀರಾ. ಸೊ ಇದು ಬಾಳ ಹಿಂಗ್ ಬರ್ತಲ್ವಾ, ಇದು ಹಂಗೆ ಇಡಬಾರ್ದು, ಇದನ್ನ ಮತ್ತೆ ಫ್ಲಾಟ್ಸ್ ಮಾಡಿಸ್ಕೋಬೇಕು ಇದನ್ನ. ಸೊ ಇದು ಫ್ಲಾಟ್ ಮಾಡಿಸಿ ಹೆಂಗ್ ಇಡ್ಬೇಕಂದ್ರೆ ಈ ಕ್ಲೋಸಿಂಗ್ ಇರುತ್ತಲ್ವಾ, ಇದು ಕೆಳಗಡೆ ಹೋಗ್ಬೇಕು. ಓಕೆನಾ, ಈ ನೋಡಿ ಸೇಮ್ ಅದೇ ಪ್ರೊಸೀಜರ್, ಸೈಮಲ್ಟೇನಿಯಸ್ ನಿಲ್ಸ್ತೀನಿ, ಒಂದೇ ಪ್ರೆಸ್ ಮಾಡ್ತೀನಿ, ಓಪನ್ ಮಾಡಿ. ಈವನ್ ಫಿಲ್ಲಿಂಗ್ ನೀವು ನೋಡಿ, ದೀಪ ಇಕ್ಕೊಂಡು ನೋಡಿ, ಇಲ್ಲಿ ಎಷ್ಟು ಫಿಲ್ಲಿಂಗ್ಸ್ ಇರುತ್ತೋ ಅಷ್ಟೇ ಫಿಲ್ಲಿಂಗ್ಸ್ ಇದೆ ಇರುತ್ತದೆ. ಹೋಳಿಗೆ ಊರ್ನ ಸೇಮ್ ಈವನ್ ಆಗಿ ನಿಮಗೆ ಎಲ್ಲಾ ಕಡೆ ಈವನ್ ಬರ್ತದೆ ನಿಮಗೆ. ಸೊ ಇದರ ನಿಮಗೆ ಇದು ಜನರಲ್ ಪ್ರೆಸ್ ಮಾಡಿದ್ರೆ ಸಾಕು, ಇದು ಒಂದು 2 ದಿನ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನಿಲ್ಲ, ನೀವು ಜಾಸ್ತಿ ಓದಿದ್ರೆ ಸ್ಟಫಿಂಗ್ ಆಚೆಗೆ ಬಂದ್ಬಿಡ್ತದೆ. ಸ್ಟಫಿಂಗ್ಸ್ ಗೆ ಸೆಕೆಂಡ್ ಟೈಮ್ ಕೂಡ ಲೈಟ್ ಆಗಿ ಹಿಂಗ್ ಮಾಡ್ಕೋಬಹುದು, ಒಂದೇ ಸಲ ಒತ್ತಿದ್ರೆ ಫಿಲ್ಲಿಂಗ್ಸ್ ಆಚೆಡೆ ಬರ್ತದೆ. ಸೊ ಮಾಮೂಲ್ ಪ್ರೆಷರ್ ಚಪಾತಿ ಹೆಂಗ್ ಓದಿದ್ರೆ ಹಂಗೆ ತರ ಒತ್ತಿ, ಸೇಮ್ ಪ್ರೆಷರ್. ಸೊ ಆತರ ಒತ್ತಿದ್ರೆ ಸಾಕು ನಿಮಗೆ, ಜಾಸ್ತಿ ಏನಂಗಿಲ್ಲ. ನೋಡಿ ಈಗ ಎಣ್ಣೆ ಬೇಕಂದ್ರೆ ಸ್ಟಫ್ಸ್ ಗೆ ನಾವು ಯಾವಾಗ್ಲೂ ಎಣ್ಣೆ ಹಾಕ್ತೀರಾ, ಎಣ್ಣೆ ಬೇಕಂದ್ರೆ ನೀವು ಎಣ್ಣೆ ಯೂಸ್ ಮಾಡಿ. ಇದರಲ್ಲಿ ಎಣ್ಣೆ ಯೂಸ್ ಮಾಡಿದ್ರೆ ಏನಾಗುದಿಲ್ಲ, ಒಂದು ಬಿಸಿ ಬಿಸಿಯಲ್ಲಿ ಬಟ್ಟೆಯಲ್ಲಿ ಹೊಸಬಿಡಿದ್ರೆ ಮೆಷಿನ್ ಹೆಂಗಿರುತ್ತೋ ಹಂಗೆ ಇರ್ತದೆ. ಮೇಂಟೆನೆನ್ಸ್ ಅಷ್ಟೇ, ನೀರಲ್ಲಿ ಕ್ಲೀನ್ ಮಾಡ್ಬೇಕಂದ್ರೆ ಒತ್ತೆ ಬಡ ಇಟ್ಬಿಟ್ಟು ಒರ್ಸ್ಕೋಬಹುದು. ಸೊ ಇದು ವಾಶ್ ಮಾಡೋದೆಲ್ಲ ಹಂಗೇನಾ ಸರ್, ಓನ್ಲಿ ವಾಶ್ ಮಾಡೋದು ಬರೀ ಕಾಟನ್ ಬಟ್ಟೆಯಲ್ಲಿ ಒರೆಸಿದ್ರೆ ಸಾಕು. ಕಾಟನ್ ಬಟ್ಟೆ ಕೊಟ್ಟಿದ್ರಲ್ಲ, ಬಟ್ಟೆಯಲ್ಲಿ ಬಿಸಿಯಲ್ಲಿ ಒರೆಸ್ಬಿಡ, ಅದು ನೀವು ಯಾವ್ದೇ ಐಟಮ್ ಮಾಡಿದ್ರೆ ಫೈನಲ್ ಒರೆಸಿದ್ರೆ ಸಾಕು. ಆನ್ ಮಾಡುವಾಗ ಒಂದ್ಸಲಿ ಒರೆಸಿದ್ರೆ ಸಾಕು. ನೀರಲ್ಲಿ ಕ್ಲೀನ್ ಮಾಡಬೇಕಂದ್ರೆ ಒತ್ತೆ ಬಡ ಇನ್ಬಿಟ್ಟು ಒರ್ಸ್ಕೋಬಹುದು, ಡೈರೆಕ್ಟ್ ಆಗಿ ನೀರಲ್ಲಿ ಕ್ಲೀನ್ ಮಾಡಬೇಕಾಗಿಲ್ಲ. ನೀರಲ್ಲಿ ಕ್ಲೀನ್ ಮಾಡಿದ್ರೆ ಏನಂದ್ರೆ ಸಮಟೈಮ್ಸ್ ಮರ್ತೋಗ್ ಬಿಡ್ತೀರಾ, ಒಂದ್ ವೀಕ್ ಬಿಟ್ಟು ಯೂಸ್ ಮಾಡ್ತೀರಾ, ಒಂದು ಫಂಗಸ್ ತರ ಬರ್ತದೆ. ಸೊ ಆ ರೀತಿಗೆ ನಾವು ಬಿಸಿಯಲ್ಲಿ ಒರ್ಸಕ್ ಹೇಳ್ತಾ ಇದೀವಿ. ಸೊ ಇದು ನೋಡಿ ಸ್ಟಫಿಂಗ್ಸ್ ಏನಂದ್ರೆ ನಿಮ್ಗೆ ಕ್ರಿಸ್ಪಿ ಬೇಕಂದ್ರೆ ಇದನ್ನ ಕ್ಲೋಸ್ ಮಾಡ್ಬೇಕು, ಸಾಫ್ಟ್ ಬೇಕಂದ್ರೆ ಓಪನ್, ಇದು ಉಗುವುದಿಲ್ಲ ಫುಲ್ಕಾ ಬರಲ್ಲ. ಸೊ ನಿಮ್ಗೆ ಕ್ರಿಸ್ಪಿ ಬೇಕಂದ್ರೆ ಕ್ಲೋಸ್ ಮಾಡಿ, ಇಲ್ಲ ಸಾಫ್ಟ್ ಆಗಿ ನಮ್ಗೆ ಬೇಕಪ್ಪ ಅಂದ್ರೆ ಇದನ್ನ ಕ್ಲೋಸ್ ಮಾಡಿ ಓಪನ್ ಅಲ್ಲಿ ಇಟ್ಟು ಮಾಡ್ಬೇಕು. ಸೊ ಇತರ ಸ್ಟಾಪ್ಸ್ ಆಗುತ್ತೆ ನಿಮಗೆ. ಸೊ ಎಲ್ಲಾ ಐಟಮ್ ಒಂದೇ ಐಟಮ್ ಅಲ್ಲಿ ಮಾಡ್ಕೋಬಹುದು.
ಇನ್ನೊಂದು ಈಗ ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲ ಬಂದ್ಬಿಟ್ಟು ನೀವು ಪಲ್ಯ ಎಲ್ಲ ಬಂದ್ಬಿಟ್ಟು ಫ್ರೈ ಪಲ್ಯ ಮಾಡಿಕೊಟ್ಟದೆ ತಿನ್ನೋದಿಲ್ಲ ವೆಜಿಟೇಬಲ್ಸ್. ಸೊ ನೀವೇನ್ ಮಾಡಿ ವೆಜಿಟೇಬಲ್ಸ್ ಕಟ್ ಮಾಡಿ ಮಸಾಲ ಮಿಕ್ಸ್ ಮಾಡ್ಬಿಟ್ಟು ಹಿಂಗಾಗಿ ಡ್ರೈ ಫ್ರೈ ಮಾಡಿ ಕೊಡಬಹುದು, ಚಾಸ್ ಹಾಕಿ ಕೊಡದೆ ತಿಂತಾರೆ. ಸೊ ಆತರ ಎನಿ ವೆಜಿಟೇಬಲ್ಸ್ ಡ್ರೈ ಫ್ರೈ ವೆಜಿಟೇಬಲ್ಸ್ ಫ್ರೈ ಮಾಡ್ಕೋ, ವೆಜಿಟೇಬಲ್ಸ್ ಫ್ರೈ ಮಾಡ್ಸ್ಕೊಳ್ಳಿ. ಸಪೋಸ್ ವೆಜಿಟೇಬಲ್ ಫ್ರೈ ಮಾಡ್ಬೇಕಾದ್ರೆ ಎಷ್ಟು ಮಿನಿಟ್ಸ್ ಆಗುತ್ತೆ? 3 ಮಿನಿಟ್ಸ್ 4 ಮಿನಿಟ್ಸ್ ಆಗುತ್ತೆ. ನೀವು ಬೆಂಡೆಕಾಯಿ ಎಲ್ಲ ಡೀಪ್ ಫ್ರೈ ಮಾಡ್ತೀರಿ ನೋಡಿ, ಮಸಾಲ ಡೀಪ್ ಫ್ರೈ ಅಲ್ಲಿ ಒಂದರ ಅದೊಂದು ನಿಮ್ಗೆ ಹೊಗೆ ಜಾಸ್ತಿ ಬರುತ್ತೆ ಮನೆಯಲ್ಲಿ ಡಾಬಾದಲ್ಲಿ. ಇದ್ರಲ್ಲಿ ಸೊ ಡೀಪ್ ಫ್ರೈ ಐಟಮ್ಸ್ ಕೂಡ ಇದರಲ್ಲಿ ಮಾಡ್ಕೋಬಹುದು. ನೋಡಿ ನಾವು ಕಡಲೆ ಬೀಜಕ್ಕೆ ತೋರಿಸ್ತಾ ಇದೀನಿ, ಸೇಮ್ ಪರೋಟ ರೆಡಿ ಆಗಿದೆ. ಪರೋಟ 4 ಲೇಯರ್ ಚಪಾತಿ ಆಗಿದೆ, ಪುಲ್ಕ ಆಗಿದೆ, ರೆಡಿ ಆಗಿದೆ ನೋಡಿ. ಇದು ನಟ್ ಸಾಸ್. ಸೊ ಜಸ್ಟ್ 1/2 ಕೆಜಿ ಬರೋ ನಾವು ಹಾಕೋಬಹುದು. ನಾವು ಸ್ಯಾಂಪಲ್ ಗೆ ಸ್ವಲ್ಪ ನೀವು ಕೊಟ್ಟಿದ್ದು ಹಾಕ್ತಾ ಇದೀನಿ, 1/2 ಕೆಜಿ ಬರೋ ಹಾಕೋಬಹುದು. 1/2 ಕೆಜಿ ಹಾಕೋಬಹುದು. ಕ್ಲೈನ್ ಆಗಿ ಮಾಡಕ್ಕಿಂತ ಚೂರು ಟರ್ಮರಿಕ್ ಸಾಲ್ಟ್ ಮಾತ್ರ ಹಾಕಿ ಗರಂ ಮಸಾಲಾ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಇಟ್ಬಿಡಿ. ಆಮೇಲೆ ಇದರಲ್ಲಿ ಹಾಕಿ ಆಯಿಲ್ಲೆಸ್ ಫ್ರೈ ಮಾಡಬಹುದು, ಅದು ಕ್ರಿಸ್ಪಿ ಆಗಿ ಚೆನ್ನಾಗಿ ಬರ್ತದೆ. ಇಲ್ಲ ಟೇಸ್ಟ್ಗೆ ನಮಗೆ ಆಯಿಲ್ ಬೇಕಾಗುತ್ತೆ, ಕಡಲೆ ಬೀಜ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಬೇಕಂದ್ರೆ ಆಯಿಲ್ ಹಾಕಿ ಸಾಲ್ಟ್ ಹಾಕೋಬಹುದು. ಇದು ಪ್ಲೈನ್ ಆಗಿ ಹಂಗೆ ತೋರಿಸ್ತಾ ಇದೀನಿ. ಇದು ಮಾಮೂಲಿ ಹೆಂಚಲ್ಲಿ ಮಾಡ್ತಾರೆ, ಅದರ ನೋಡಿ ಒಂದು 3 ಮಿನಿಟ್ಸ್ ಒಳಗಡೆ ನಿಮಗೆ ರೋಸ್ಟ್ ಆಗಿರುತ್ತದೆ. ಇದನ್ನ ರೋಸ್ಟೆಡ್ ಮಾಡ್ಸ್ಕೋಬಹುದು ಯಾವುದೇ ಐಟಮ್ಸ್ ನಿಮಗೆ. ಈ ತರ ವೆಜಿಟೇಬಲ್ಸ್ ಹಿಂಗ್ ಹೇಳ್ತಾ ಇದೀನಿ, ವೆಜಿಟೇಬಲ್ಸ್ ಇದೇ ತರ ನೀವು ಕಟ್ ಮಾಡಿ ಮಸಾಲಾ ಎಲ್ಲ ಮಿಕ್ಸ್ ಮಾಡಿ ಒಂದೇ ಸರಿ ಫ್ರೈ ಮಾಡ್ಕೋಬಹುದು. ವೆಜಿಟೇಬಲ್ಸ್ ಇನ್ನೂ ಚೆನ್ನಾಗಿ ನಿಮಗೆ ಆಗುತ್ತೆ. ಈಗ ಇನ್ನೊಂದು, ಈಗ ಬ್ಯಾಚುಲರ್ ಇರ್ತಾರೆ ಇಲ್ಲ ಮನೇಲಿ ನಾವೇ ಕೆಲ್ಸಕ್ ಹೋಗ್ತೀರಾ, ಟೈಮ್ ಇರಲ್ಲ, ಮ್ಯಾಕ್ಸಿಮಮ್ ನಾವು ಮಾಡೋದು ಏನಂದ್ರೆ ಬ್ರೆಡ್ ಆಮ್ಲೆಟ್ ಮಾಡಕ್ಕೆ ಟ್ರೈ ಮಾಡ್ತೀರಾ. ಸೊ ಬ್ರೆಡ್ ಆಮ್ಲೆಟ್ ಹೆಂಗೆ ಮಾಡೋದು ಅಂದ್ರೆ ಇದು ಇದರಲ್ಲಿ ಬ್ರೆಡ್ ಆಮ್ಲೆಟ್ ಮಾಡ್ಸ್ಕೋಬಹುದು. ನಿಮ್ಮ ಫೋಟೋ ಎಲ್ಲ ಊರು ತಗೊಂಡು ಹೋಗ್ತೀರಾ, ಬ್ರೆಡ್ ಆಮ್ಲೆಟ್ ಎಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನಿಮ್ಗೆ ಬ್ರೆಡ್ ಆಮ್ಲೆಟ್ ನೋಡಿ, ಇದು ಸೌಂಡ್ ಬರ್ತದೆ ನೋಡಿದ್ರೆ ಕಡಲೆ ಬೀಜ ಫ್ರೆಶ್ ಆಗಿರೋದು, ಸ್ಮೆಲ್ ಬರ್ತದ ಆತರ ನಿಮ್ಗೆ ಕಡಲೆ ಬೀಜ ರೋಸ್ಟ್ ಮಾಡ್ಕೋಬಹುದು. ಎಷ್ಟು ಬೇಕಾ ಸೋಸ್ ನಿಮ್ ಕನ್ವೀನಿಯಂತ ಇದು ರೋಸ್ಟೇಜ್ ಮಾಡ್ಕೋಬಹುದು. ನೋಡಿ ಕಡಲೆ ಬೀಜ ಫುಲ್ ರೋಸ್ಟ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಮಸಾಲಾಸ್ ಬೇಕಂತ ಮಿಕ್ಸ್ ಮಾಡ್ಸ್ಕೋಬಹುದು. ಎಷ್ಟು ಬೇಕಾ ಇದೇನು ಫ್ರೈ, ಇದು ಕಲ್ಸಂಗೇನು ಇಲ್ಲ ಸರ್. ಯಾವ್ದು ಮೇಡಮ್ ನೀವು ಬೇಕಾಗಿ ಬೇಕಂದ್ರೆ ವುಡನ್ ಸ್ಪ್ಯಾಚುಲಾಸ್ ಯೂಸ್ ಮಾಡಿ ಮೇಡಮ್. ಈ ತರ ಬೇಕಂದ್ರೆ ವುಡನ್ ಸ್ಪ್ಯಾಚುಲಾಸ್, ವುಡನ್ ಕ್ವಾಂಟಿಟಿ ಜಾಸ್ತಿ ಇರುವಾಗ 1/2 ಕೆಜಿ ಬರ ಇದ್ರ ಮಾಡ್ಕೋಬಹುದು. 1/2 ಕೆಜಿ ಬರ ನೀವು ಹಾಕೋಬಹುದು ಸೈಜ್ಗೆ. ಓಕೆ ಮಾಡಿ ನೋಡಿ, ಸೈನಸ್ ಇರುತ್ತೆ ಅಂತ ಜಸ್ಟ್ ಕಾಟನ್ ಬಟ್ಟೆಯಲ್ಲಿ ತರ ಕ್ಲೀನ್ ಮಾಡಿದ್ರೆ ಅದು ಬರ್ತದೆ, ಯಾವ್ದು ಬಂದು ಅಂಟುದಿಲ್ಲ. ಓಕೆ ಸೊ ನೆಕ್ಸ್ಟ್ ಎಗ್ ತೋರಿಸ್ತೀನಿ. ಎಗ್ ನೋಡಿದ್ರೆ ನಿಮ್ಗೆ ಪೆಪ್ಪರ್ ಸಾಲ್ಟ್ ಸೇಮ್ ಆಮ್ಲೆಟ್ ಗೆ ಯಾವ ತರ ಯೂಸ್ ಮಾಡ್ತೀರೋ ಅದೇ. ನಿಮಗೆ ಬೇಕಾದ್ರೆ ಈರುಳ್ಳಿ ಇಲ್ಲ ಕೂಡ ಮಿಕ್ಸ್ ಮಾಡ್ಕೋಬಹುದು, ಈರುಳ್ಳಿ ಹಾಕೋಬಹುದು, ಏನಾದ್ರೆ ಸೇಮ್ ಇದು ಅಲ್ಲ ಟೈಮ್. ಹೆಂಚಲ್ಲಿ ಏನ್ ಮಾಡ್ತಾರೆ ಸ್ವಲ್ಪ ಹೀಟ್ ಕಮ್ಮಿ ಮಾಡ್ತಾರೆ ದೋಸೆಗೆ, ಅದೆಲ್ಲ ಏನ್ ಬೇಕಾಗಿಲ್ಲ. ಸೊ ಹೆಂಗೆ ಇದು ಆಟೋಮೆಟಿಕ್ ಹೀಟ್ ಅದೇ ಜನರೇಟ್ ಮಾಡ್ಕೊಂಡ್ರೆ ಆಗುತ್ತೆ. ಸೊ ನೀವು 5 ಮಿನಿಟ್ಸ್ ವೇಟ್ ಮಾಡ್ಬಿಟ್ಟು ಯೂಸ್ ಮಾಡಿದ್ರೆ ಸಾಕು ನಿಮಗೆ. ಫಸ್ಟ್ ಟೈಮ್ ಮಾಡೋ ಮಾತ್ರ 5 ಮಿನಿಟ್ಸ್ ಹೀಟ್ ಮಾಡ್ಬೇಕು, ಮತ್ತೆ ಕಂಟಿನ್ಯೂಸ್ ನಾವು ಮಾಡ್ತಾ ಇರೋದು. ಮಿಕ್ಸ್ ಮಾಡಿದೀನಿ. ಸೊ ಇದು ಜಸ್ಟ್ ನಾರ್ಮಲ್ ಹಾಕೋದು ಅಂಚೆ ಅಷ್ಟೇ. ನಿಮ್ಗೆ ಸ್ಪೂನ್ ಅಲ್ಲಿ ಬೇಕಾದ್ರೆ ಮಾಡಿಸ್ಕೋಬಹುದು. ನಾರ್ಮಲ್ ಸ್ಪೂನ್ ಬರ್ತಲ್ವಾ ಅಲ್ಲಿ ಮಾಡ್ಕೊಂಡ್ರೆ ನಿಮ್ಗೆ ದೊಡ್ಡದಾಗಿರುತ್ತೆ. ತಿನ್ ಬರುತ್ತೆ. ಇದು ನಿಮ್ಗೆ ಪಫಿ ಆಮ್ಲೆಟ್ ಬೇಕಾಗುತ್ತೆ ಅಂದ್ರೆ ಚೂರು ನೋಡಿ, ಲೈಟ್ ಆಗಿ ನಾವು ಎಣ್ಣೆ ಹಾಕ್ತಾ ಇದೀನಿ. ಜಸ್ಟ್ 1-2 ಡ್ರಾಪ್ಸ್ ಎಣ್ಣೆ ಬೇಡ ಅಂದ್ರೆ ನಾವು ಮಾಡ್ಸ್ಕೋಬಹುದು. ಆಮ್ಲೆಟ್ ಬಂದು ವಿಥೌಟ್ ಆಯಿಲ್ ಅಲ್ಲಿ ನಿಮ್ಗೆ ನಾನ್ ಸ್ಟಿಕ್ ತವಳಿ ಕೂಡ ಆಗಲ್ಲ, ಇದ್ರಲ್ಲಿ ನಿಮ್ಗೆ ಆಗುತ್ತೆ. ಸೊ ಈಗ ನಿಮ್ಗೆ ಲೈಟ್ ಪಫಿ ಬೇಕಂದ್ರೆ ನೋಡಿ, ಇದನ್ನ ಟೋಸ್ಟ್ ಮಾಡಿ, ಲೈಟ್ ಪಫಿನೆಸ್ ಬರ್ತದೆ. ಇಲ್ಲ ನಿಮ್ಗೆ ಪಫಿ ಬೇಡ, ಮಾಮೂಲ್ ಆಮ್ಲೆಟ್ ತರ ಬೇಕಂದ್ರೆ ಹಂಗೆ ಕೂಡ ನಾವು ಮಾಡ್ಕೋಬಹುದು. ಲಿಕ್ವಿಡ್ ಐಟಮ್ಸ್ ಮಾಡುವಾಗ ಸ್ಟೀಮ್ ಆಚೆಗೆಲ್ಲ ಇದು ಬಿಸಿ ಆಗುತ್ತೆ. ಸೊ ಒಂದು ಬಟ್ಟೆ ಇಟ್ಕೊಂಡು ಇದನ್ನ ಓಪನ್ ಮಾಡ್ಬೇಕು. ಲೈಟ್ ಪಫಿ ನೋಡಿ ಆಗಿದೆಯಾ, ರೋಸ್ಟೆಡ್ ಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬಿಡಬಹುದು, ನಿಮ್ಗೆ ಹೆಂಗ್ ಬೇಕಾ ಹಂಗೆ ಎಷ್ಟು ಬೇಕಾ ರೋಸ್ಟ್ ಮಾಡ್ಸ್ಕೊಂಡು ಈ ತರ ಆಮ್ಲೆಟ್ ಆಗುತ್ತೆ. ಸೊ ಇದೇ ಬ್ರೆಡ್ ಆಮ್ಲೆಟ್ ಒಂದು ತೋರಿಸ್ತೀನಿ ನೋಡಿ. ಸೊ ಇದು ಆಮ್ಲೆಟ್ ಆಗಿದೆ. ಸೊ ಇದೇ ನಿಮ್ಗೆ ಬ್ರೆಡ್ ಟೋಸ್ಟ್ ಮಾಡ್ಬೇಕು, ನಮ್ಮ ಬಂದ್ಬಿಟ್ಟು ಬೆರಿ ಟೋಸ್ಟ್ ಸಾಕಂದ್ರೆ ಘೀ ಚೀಸ್ ಬಟರ್ ಬೇಕಂದ್ರೆ ಅಪ್ಲೈ ಮಾಡಿ ಜಸ್ಟ್ ಕ್ಲೋಸ್ ಮಾಡಿ ಒಂದು 10 ಸೆಕೆಂಡ್ಸ್. ಒಂದು ಬ್ರೆಡ್ ಟೋಸ್ಟ್ ಬೇಕಂದ್ರೆ ಈಸಿಯಾಗಿ ತರ ಬ್ರೆಡ್ ಟೋಸ್ಟ್ ಮಾಡ್ಸ್ಕೋಬಹುದು.
ಈ ತರ ಬ್ರೆಡ್ ಟೋಸ್ಟ್ ಎಲ್ಲ ಆಗುತ್ತೆ ನಿಮಗೆ. ಓಕೆ, ನಿಮ್ ಚೀಸ್ ಹೋಗಿ ಬಟರ್ ಏನ್ ಬೇಕೋ ಏನ್ ಬೇಕೋ ಅದು ಅಪ್ಲೈ ಮಾಡ್ಕೋಬಹುದು, ಈ ತರ ಟೋಸ್ಟ್ ಆಗುತ್ತೆ. ಇದೇ ಬಂದ್ಬಿಟ್ಟು ಹಪ್ಳ ನೋಡಿ, ಹಪ್ಳ ಬಂದ್ಬಿಟ್ಟು ಆಯಿಲ್ಲೆಸ್ ಬೇಕಂದ್ರೆ ಜಸ್ಟ್ ಈ ತರ ಹಪ್ಳ ಹಾಕ್ತೀರಾ, ಜಸ್ಟ್ ಇದ್ರ ಒಂದ್ 2 ಸೆಕೆಂಡ್ಸ್ ಪ್ರೆಸ್ ಕೊಡ್ತಾ ಇರ್ತೀರಾ, ಪ್ರೆಸ್ ಮಾಡ್ಬೇಕು, ಪ್ರೆಸ್ ಬೇಗ ಆಗುತ್ತೆ ನೋಡಿ. ಕೈ ತೆಗೆದು ಬಿಡ್ಬೇಕು, ಕೈ ಇಟ್ಕೊಂಡು ಪ್ರೆಸ್ ಮಾಡಿ ಸ್ಟೀಮ್ ಆಚೆ ಬರ್ತದೆ. ಸೊ ಈ ತರ ಮಾಡಿದ್ರೆ ನಿಮ್ಗೆ ಹಪ್ಳ ಬಂದು ರೋಸ್ಟೆಡ್ ಬೆಂಕಿಯಲ್ಲಿ ನಾವು ಸುಡ್ತಿರಲ್ವಾ ಹಪ್ಳ, ಈ ತರ ಹಪ್ಳ ನಿಮ್ಗೆ ಸಿಗುತ್ತೆ. ಇದು ಒಂದು 2 ಮಿನಿಟ್ಸ್ ಆದ್ಮೇಲೆ ನೀವು ಪ್ರೆಸ್ ಮಾಡಿ ನೋಡಿ, ಕ್ರಿಸ್ಪಿ ಆಗಿರ್ತದೆ. ಈಗ ಬಂದು ಸಾಫ್ಟ್ ಇರ್ತದೆ, 2 ಮಿನಿಟ್ಸ್ ಆದ್ಮೇಲೆ ಕ್ರಿಸ್ಪಿ ಆಗಿರ್ತದೆ. ಇದೇ ನಮ್ಗೆ ಹಪ್ಳಗೆ ಟೇಸ್ಟ್ ಆಯಿಲ್ ಬೇಕಂದ್ರೆ ಈ ತರ ನೀವು ಆಯಿಲ್ ಕೂಡ ಯೂಸ್ ಮಾಡ್ಕೋಬಹುದು. ಬ್ರೆಡ್ ಆಮ್ಲೆಟ್ ನೀವು ಎಲ್ಲಿ ಬೇಕಂದ್ರೆ ಮಾಡಿಸ್ಕೋಬಹುದು. ಈಗ ನಿಮ್ಮ ಟೂರ್ಗೆ ಹೋಗ್ತೀರಾ, ಎಲ್ಲಿ ಬಂದ್ರೆ ಎಗ್ ಬ್ರೆಡ್ ಸಿಗುತ್ತೆ. ಸೊ ಮಕ್ಕಳಿಗೆ ಬಂದ್ಬಿಟ್ಟು ಲೈಕ್ ಆಗುತ್ತೆ, ಮೋಸ್ಟ್ಲಿ ಟಿಫನ್ ಮಾಡಕ್ಕೆ ಟೈಮ್ ಇರಲ್ಲ, ಇಟ್ಟ ಕೆಲಸಕ್ಕೆ ಟೈಮ್ ಇರಲ್ಲ ಅಂದ್ರೂ ಕೂಡ ಇದರಲ್ಲಿ ನೀವು ಬ್ರೆಡ್ ಆಮ್ಲೆಟ್ ಕೂಡ ಮಾಡಿಸ್ಕೋಬಹುದು. ಈ ತರ ಬ್ರೆಡ್ ಆಮ್ಲೆಟ್ ಎರಡು ಬ್ರೆಡ್ ಬೇಕಂದ್ರೆ ಇಡ್ಬೋದು, ಒಂದ್ ಬ್ರೆಡ್ ಬೇಕಂದ್ರೆ ನೀವು ಪಡ್ಕೋಬಹುದು. ಸೊ ಆಯಿಲ್ ಬೇಕಂದ್ರೆ ನೀವು ಹಾಕಿ, ಆಯಿಲ್ ಹಾಕಿ ಇದನ್ನು ಮೇನ್ ಈಸಿ ಆಗಿರುತ್ತೆ ಮಾಡ್ಕೊಳಕ್ಕೆ. ಹೌದು ಹೌದು, ನಿಮ್ಗೆಲ್ಲ ಆಗುತ್ತೆ ನಿಮ್ಗೆ. ನೋಡಿ ಆಗಿದೆ. ಸೊ ಈಗ ನಾವು ಎಣ್ಣೆ ಹಾಕಿಲ್ಲ, ಗೀ ಬಟರ್ ಬೇಕಾದ್ರೆ ಕೂಡ ಹಾಕೋಬಹುದು. ನೀವು ಈರುಳ್ಳಿ ಚಿಲ್ಲೀಸು ಬೇಕಂದ್ರೆ ನೀವು ಮಿಕ್ಸ್ ಮಾಡಿಸ್ಕೋಬಹುದು, ಏನಾಗೋದಿಲ್ಲ ಇದರಲ್ಲಿ. ಸರಿನಾ, ಹೆಂಗ್ ಬೇಕಂಗ ಯೂಸ್ ಮಾಡಿಸ್ಕೊಳ್ಳಿ. ಸೊ ಈ ತರ ಆಗಿರುತ್ತದೆ. ಬ್ರೆಡ್ ಆಮ್ಲೆಟ್ ಆಗಿರುತ್ತದೆ. ಓಕೆನಾ, ಈಗ ನೋಡಿ ಕಾಟನ್ ಬಟ್ಟೆಯಲ್ಲಿ ಕ್ಲೀನ್ ಮಾಡಿದ್ರೆ ಸಾಕು. ಇಷ್ಟೆಲ್ಲ ನಾವು ಮಾಡಿದ್ರೆ ನೀವು ಒಂದು ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ದೋಸೆನಾ ಸರ್? ಹೌದು, ದೋಸೆ ನೋಡಿ ಮೇಡಮ್, ದೋಸೆನೂ ಈ ತರ ಆಗುತ್ತೆ ನಿಮ್ಗೆ. ಸೊ ಇದೇನ್ ಕನ್ಸಿಸ್ಟೆನ್ಸಿ? ಮಾಮೂಲಿ ಮೆಂಚಿಗೆ ಯಾವ ತರ ಕನ್ಸಿಸ್ಟೆನ್ಸಿ ಮಾಡಿದ್ರೆ ಆ ತರ ಮಾಡಿ ನೋಡಿ. ಮಾಮೂಲಿ ಟವಲ್ ಹೆಂಚಲ್ಲಿ ಹೆಂಗ್ ಸ್ಪ್ರೆಡ್ ಮಾಡಿದ್ರೆ ಅದೇ ತರ ಸ್ಪ್ರೆಡ್ ಮಾಡ್ತೀರಾ. ಸೊ ಈಗ ನೀವು ಆನಿನ್ ದೋಸೆ, ಇದು ರೆಗ್ಯುಲರ್ ಆಗಿ ದೋಸೆ ಆದ್ರೆ ಏನು ಹೋಗಲ್ಲ ಸರ್, ಹೋಗ್ಬಿಡುತ್ತೆ ಅಂತಾರಲ್ಲ. ನಾರ್ಮಲ್ ಇಲ್ಲ, ನೀವು ಅದು ಹೀಟ್ ವೇರಿಯೇಷನ್ ಅಲ್ಲಿ ಹೋಗುತ್ತೆ. ಮೆಂಚಲ್ ಏನ್ ಮಾಡಿದ್ರೆ ದೋಸೆಗೆ ಸ್ವಲ್ಪ ಕಮ್ಮಿ ಮಾಡ್ತೀರಾ, ಚಪಾತಿಗೆ ಮಾವು. ಇದು ಸೆನ್ಸರ್ ಥರ್ಮೋಸ್ಟಾಟ್ ಇದೆ, ಸೆಕೆಂಡ್ ಇದು ಸೆರಾಮಿಕ್ ಕೋಟೆಡ್ ಇಂದ ನೀವು ಯಾವ್ದೇ ಟೆಂಪರೇಚರ್ ಇಲ್ಲ. ನಾರ್ಮಲ್ ಆಗಿ ಚಪಾತಿ ಮಾಡೋದ್ರಲ್ಲಿ ದೋಸೆ ಮಾಡಿದ್ರೆ ಬರಲ್ಲ ಮತ್ತೆ ಮತ್ತೆ ನೀವು ಚಪಾತಿ ಮಾಡಿದ್ರೆ ಬರ್ತದೆ. ಅದ್ರ ಬಗ್ಗೆ ಏನ ಹೇಳಿಲ್ಲ. ಸೊ ಇದು ನಿಮಗೆ ದೋಸೆ ಆಗುತ್ತೆ. ಕಂಪಲ್ಸರಿ ದೋಸೆ ಅಂದ್ರೆ ಆಯಿಲ್ ಯೂಸ್ ಮಾಡ್ತಾರೆ. ಇಲ್ಲ, ಬೇಕಂದ್ರೆ ಯೂಸ್ ಮಾಡ್ಸ್ಕೋಬಹುದು, ಬೇಡ ಅಂದ್ರೆ ವಿತೌಟ್ ಆಯಿಲ್ ಮಾಡ್ಸ್ಕೋಬಹುದು. ಈಗ ಕ್ರಿಸ್ಪಿ ಬೇಕು ಆನಿ ದೋಸೆ ಎಲ್ಲ ಮೇಲ್ಗಡೆ ಆನಿ ನೆಗೆ ಮುಚ್ಚಿದ್ರೆ ಕ್ರಿಸ್ಪಿ ಆಗುತ್ತೆ. ಸಾಫ್ಟ್ ದೋಸೆ ಅಂದ್ರೆ ಓಪನ್. ಸೊ ಮುಚ್ಚುವಾಗ ಈ ಸ್ಟೀಮ್ ಆಚೆ ಬರುವಾಗ ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ. ಓಕೆ, ಮೇನ್ ಅದು ಮಾತ್ರ ಸ್ವಲ್ಪ ಹೀಟ್ ಇರುತ್ತೆ, ಯಾಕಂದ್ರೆ ಇದು ಅದು ನಾನು ಟ್ರೈ ಮಾಡ್ದಲ್ಲ, ಸ್ವಲ್ಪ ಹೀಟ್ ಇರುತ್ತೆ ಈ ಪ್ಯಾಡ್. ಇದು ಹ್ಯಾಂಡಲ್ ಹೀಟ್ ಇರುತ್ತದೆ. ಸೊ ನೀವು ಬ್ಲೌಸ್ ಯೂಸ್, ನೀವು ಮಾಡುವಾಗ ನಾವು ಆಲ್ರೆಡಿ ಆಲು ಪರೋಟ ಹೋಳಿಗೆ ಆತರ ನಿಮ್ಗೆ ಆಮ್ಲೆಟ್ ಡಬ್ಬ ಎಲ್ಲ ತೋರಿಸಿದೀನಿ, ಅವಾಗ ಸ್ಟೀಮ್ ಇತರ ಬಂದು ಬಂದು ಇದು ಬಿಸಿ ಆಗಿರ್ತದೆ. ಸೊ ಜನರಲ್ ಟೈಮ್ ಅಲ್ಲಿ ಚಪಾತಿ ಮಾಡುವಾಗ ಅಷ್ಟು ಏನು ಬಿಸಿ ಇರಲ್ಲ, ಇಟ್ಕೊಳಕ್ ತರನೇ ಇರ್ತದೆ. ಬಟ್ ದೋಸೆ ಐಟಮ್ಸ್ ಲಿಕ್ವಿಡ್ ಐಟಮ್ಸ್ ಎಲ್ಲ ಮಾಡುವಾಗ ಬಿಸಿ ಇರ್ತದೆ. ನೋಡಿ ಅಷ್ಟೇ ದೋಸೆ ಆಗಿದೆ. ಇದನ್ನು ಹಂಗೆ ಕೂಡ ಸರ್ವ್ ಮಾಡ್ಕೋಬಹುದು, ಉಲ್ಟಾ ಬೇಕಂದ್ರೆ ಉಲ್ಟಾ ಹಾಕಿ. ಓಕೆನಾ, ದೋಸೆ ಕ್ಲೀನ್ ಮಾಡ್ಬೇಕಲ್ಲ, ಫೈನಲ್ ಬಂದು ಟೈಟ್ ಆಗಿ ಲಾಸ್ಟ್ ಮಾಡಿದ್ರೆ ಲೇಟ್ ಹೆಂಗ್ ಇರುತ್ತೋ ಹಂಗೆ ಇರುತ್ತೆ. ಮಾಮೂಲು ನಾರ್ಮಲ್ ಆಫ್ ಮಾಡ್ಬಿಡ್ಬೇಕು, ಆಫ್ ಮಾಡಿದ್ರೆ ಒಂದ್ 10 ಮಿನಿಟ್ಸ್ ಅಲ್ಲಿ ಕೂಲ್ ಆಗುತ್ತೆ. ಕೂಲ್ ಆದ್ಮೇಲೆ ಕೂಲ್ ಆದ್ಮೇಲೆ ಮುಚ್ಚಬೇಕು, ಅಷ್ಟೇ ಮುಚ್ಚಿದ್ರೆ ನಿಮ್ಗೆ ತುಂಬಾ ಟೈಮ್ ತಗೊಳ್ತದೆ. ಸೊ ಕೂಲ್ ಆದ್ಮೇಲೆ ಮುಚ್ಚಬೇಕು ಅಷ್ಟೇ. ಓಕೆ, ಏನ ಡೌಟ್ಸ್ ಅಂದ್ರೆ ನೀವು ಕಾಲ್ ಮಾಡ್ಸ್ಕೋಬಹುದು, ಲೈವ್ ವಿಡಿಯೋ ಡೆಮೋ ಇರ್ತದೆ, ನಾವು ವಿಡಿಯೋ ಕಾಲ್ ಡೆಮೋ ಹೇಳ್ಕೊಡ್ತೀನಿ, ಮತ್ತೆ ಬಂದು ವಾಟ್ಸ್ಆಪ್ ಅಲ್ಲಿ ಡೆಮೋ ವಿಡಿಯೋಸ್ ಕಲ್ಸ್ಕೊಡ್ತೀನಿ. ಏನೆಲ್ಲ ಇಟ್ಟು ಪ್ರಿಪರೇಷನ್ ಓದಿರ್ಬೇಕು, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ಅಂದ್ರೆ ನೀವು ಹೋಗಿ ಡೆಮೋ ಮನೆಯಲ್ಲೇ ಕೊಡ್ತೀರಾ. ಬ್ಯಾಂಗ್ಳೂರ್ ಅಂದ್ರೆ ನಾವು 200 ರುಪೀಸ್ ಕನ್ಫರ್ಮೇಶನ್ ಆಗುತ್ತೆ ತಗೊಳ್ತೀನಿ, ಮನೆಗೆ ಹೋಗಿ ಡೆಮೋ. ಅದಕ್ಕೆ ಸರ್ವಿಸ್ ಚಾರ್ಜಸ್ ಎಲ್ಲ ಏನು ಇಲ್ಲ ಅಲ್ಲ, ಚಾರ್ಜಸ್ ಎಲ್ಲ ಏನಿಲ್ಲ. 200 ರುಪೀಸ್ 2575 ಅಲ್ಲಿ ಮೈನಸ್ ಆಗುತ್ತೆ. ಸೊ 2375 ಮನೆಯಲ್ಲಿ ಬ್ಯಾಲೆನ್ಸ್ ಕಲೆಕ್ಟ್ ಮಾಡ್ತೀನಿ. ಔಟ್ ಆಫ್ ಸೋರ್ಸ್ ಅಂದ್ರೆ ನಿಮಗೆ ಗೂಗಲ್ ಪೇ ಅಕೌಂಟ್ ಅಲ್ಲಿ ಕ್ಯಾಶ್ ಹಾಕಿದ್ರೆ ಮೆಷಿನ್ ಬಂದು ಮನೆಗೆ ಕಲ್ಸ್ಕೊಡ್ತೀನಿ, ಅವ್ರಿಗೆ ವಾಟ್ಸ್ಆಪ್ ಅಲ್ಲಿ ವಿಡಿಯೋಸ್ ಡೆಮೋಸ್ ಎಲ್ಲ ಕಲ್ಸ್ಕೊಡ್ತೀನಿ. ಸೊ ಯಾರು ಬೇಕಾದ್ರೆ ಮಾಡ್ಬೋದು ಮನೆಯಲ್ಲಿ. ಇದು ಡಿಫ್ರೆಂಟ್ ಇದೆ, ನೀವು ನೋಡಿದಿರಲ್ಲ, ನಿಮ್ ಮಾಡಿ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕಂಪಲ್ಸರಿ ಯೂಸ್ ಆಗುತ್ತೆ.
ನೀವು ಫ್ರೆಂಡ್ಸ್ ಗೆ ರೆಫರ್ ಮಾಡಿ, ಇದನ್ನ ಚೆನ್ನಾಗಿ ಸ್ವಲ್ಪ ನಮ್ಗೆ ಸಪೋರ್ಟ್ ಮಾಡಿ. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಯಾಕಂದ್ರೆ ಬಂದು ಡಂಪ್ ಬರ್ತದೆ ಈಗ ಮತ್ತೆ ನಿಮಗೆ ಬಂದ್ಬಿಟ್ಟು ಜ್ಯೂಸ್ ಮೇಕರ್ಸ್ ಇದೆ, ವೆರೈಟಿ ಆಫ್ ಪ್ರಾಡಕ್ಟ್ಸ್, ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಇರ್ತದೆ. ಯಾವ್ದಕ್ ಬಂದು ಮತ್ತೆ ಮತ್ತೆ ನಿಮ್ ಚಾನಲ್ ರಿಲೀಸ್ ಮಾಡ್ತೀನಿ, ನೀವು ಅವ್ರಿಗೆ ಅವ್ರ ಯೂಸಿಂಗ್ ಕಸ್ಟಮರ್ ಮತ್ತೆ ಮತ್ತೆ ನಮ್ಮ ತಗೊಳ್ತಾರೆ ಇರ್ಬೇಕು. ಸೊ ಆ ರೀತಿಗೆ ಪ್ರಾಡಕ್ಟ್ ಇರ್ತದೆ. ಓಕೆ ಸರ್, ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು.